ಹಾಯ್ ನಮಸ್ಕಾರ ದೈಜಿ ವರ್ಡ್ ಕಾಂತೇಪು ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಸುನಿಲ್ ಪಾಂಡೇಶ್ವರ ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ಬುಧವಾರ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಕುಂದಾಪುರ ಕನ್ನಡದಂಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮಾಡ್ತಾ ಇತ್ತು ಈ ಕಾರ್ಯಕ್ರಮದಂಗೆ ಕುಂದಾಪುರದ ಸಾಧಕರ ಅವರು ಸಾಧನೆ ನಮ್ಮ ಊರ್ಮನಿ ಭಾಷೆ ನೆಲ ಜಲ ಆಚಾರ ವಿಚಾರ ಸಂಸ್ಕೃತಿ ಇದ್ರ ಬಗ್ಗೆ ತಿಳಿಸಿಕೊಡ್ತಾ ನಮ್ಮ ಭಾಷೆ ಮತ್ತು ಬದುಕು ಎರಡನ್ನೂ ಜೀವಂತವಾಗಿಡುವಂಥ ಒಂದು ಪ್ರಯತ್ನವೇ ಹೋಯ್ ಮಾತಾಡೋರಲ್ಲೇ ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ ಇವತ್ತು ನಮ್ಮೊಟ್ಟಿಗಿಪ್ಪು ಅತಿಥಿ ಅತ್ಯಂತ ಪ್ರತಿಭಾನ್ವಿತ ಒಂದು ಪ್ರತಿಭೆ ಕುಂದಾಪುರದ ಅಪ್ಪಟ ಕುಂದಾಪುರದ ಪ್ರತಿಭೆ ಕುಂದಾಪುರದ ಒಂದು ಮಣ್ಣಿನ ಸೊಗಡು ಅಂತ ಹೇಳಿ ತಪ್ಪಿಲ್ಲ ಯಕ್ಷಗಾನ ಮಾಡ್ತಾಳೆ ನಾಟಕ ಮಾಡ್ತಾಳ ಡ್ಯಾನ್ಸ್ ಮಾಡ್ತಾಳೆ ಚದ್ಮವೇಷ ಮಾಡ್ತಾಳೆ ಈ ಇದೀಗಲೇ ರಾಜ್ಯದ ಅತ್ಯಂತ ಜನಪ್ರಿಯ ಚಾನಲ್ ಜಿ ಕನ್ನಡದ ಕನ್ನಡದ ಕಣ್ಮಣಿ ಚಾನಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಸೆಕೆಂಡ್ ರನ್ನರ್ ಅಪ್ ವಿಜೇತೆಯಾದಂತಹ ಸಮೃದ್ಧಿ ಕುಂದಾಪುರ ಇವತ್ತು ನಮ್ಮೊಟ್ಟಿಗಿದ್ರು ಅವ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಮೃದ್ಧಿ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ನಿಮಗೂ ಕೂಡ ಸ್ವಾಗತ ಸಮೃದ್ಧಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರೆ ಅವರು ಎಂತೆಲ್ಲ ವಿಷಯಗಳು ಕನ್ನಡದ ಕಣ್ಮಣಿ ಇರ್ಬೋದು ಮತ್ತು ಅವರ ಸಾಧನೆಗಳನ್ನು ನಿಮಗೆ ತಿಳಿಸಿಕೊಡ್ತಾ ಅವ್ರ ಜೊತೆ ನೀವು ಕೂಡ ಫೋನ್ ಮಾಡಿ ಮಾತಾಡ್ಲಿಕ್ಕೆ ಫೋನ್ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತೈತೆ ಆ ನಂಬರಿಗೆ ಕಾಲ್ ಮಾಡಿ ನೀವು ಸಮೃದ್ಧಿಯೊಟ್ಟಿಗೆ ಮಾತಾಡ್ಲಿಕ್ಕೆ ಝೀರೋ ಏಯ್ಟ್ ಟೂ ಜೀರೋ ಇದು ಕೋಡ್ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ಸಮೃದ್ಧಿತ್ತಿಗೆ ಮಾತಾಡ್ಲಿಕ್ಕೆ ನೀವು ನಾನು ಅಷ್ಟೊರೆಗೆ ಸಮೃದ್ಧಿ ಹತ್ರ ಮಾತಾಡ್ತಾಯಿರುತ್ತೆ ಸಮೃದ್ಧಿ ನಾವು ಮಾತುಕತೆ ಶುರು ಮಾಡುವ ಈಗ ಸಮೃದ್ಧಿ ಕೋಟೇಶ್ವರ ಅಂತೇಳಿ ಕೋಟೆ ಕುಂದಾಪುರ ಅಂತ ಹೇಳಿದ್ರೆ ಕುಂದಾಪುರದ ಒಂದು ಅದ್ಭುತ ಪ್ರತಿಭೆ ಅಂತೇಳಿ ಎಲ್ಲರ ನಾವೆಲ್ಲ ಗುರುತಿಸುತ್ತೆ ನೀನು ನಾಟಕ ಮಾಡಿದೆ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೆ ಡ್ಯಾನ್ಸ್ ಮಾಡ್ತೆ ಯಕ್ಷಗಾನ ಮಾಡ್ತೆ ಒಳ್ಳೆ ಭಾಷಣ ಮಾಡಿದೆ ಕನ್ನಡದ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ರನ್ನರ್ ಪ್ರೈಸ್ ತಗೊಂಡೆ ನಿಂಗೆ ಇದೆಲ್ಲ ಆಸಕ್ತಿ ಹೆಂಗೆ ಬಂತ ಇದರಲ್ಲಿ ನಂಗೆ ಆಸಕ್ತಿ ಹೆಂಗೆ ಬಂತಂದರೆ ಫಸ್ಟ್ ನಾನು ಮುದ್ದು ಕೃಷ್ಣ ಕೋಹಿ ಇದೆ ಫಸ್ಟ್ ಬೇಡಿಕೆ ಇದ್ ನಂಗೆ ಮುದ್ದು ಕೃಷ್ಣ ಅದ್ರಲ್ಲಿ ಆರ್ಕೊಂಡ ನಂಗ ಅದ್ರಲ್ಲ ತುಂಬಾ ಖುಷಿ ಆಯ್ತ ನಂಗೂ ನನ್ನ ಕಡೆ ಟಿವಿ ಎಲ್ಲ ಅಲ್ಲಿ ರಿಯಾಲಿಟಿ ಶೋ ಎಲ್ಲ ಕಂಡ್ರ ಕೂಡ ನಂಗೂ ಒಂಥರ ಅನ್ಸುತ್ತ ನಾನು ಇದನ್ನೆಲ್ಲ ಮಾಡ್ಕ ಆ ಮಕ್ಕಳೆಲ್ಲ ಟಿವಿ ಬಂದ್ಕೊಂಡ್ ಕಂಡ ನಂಗೂ ಇದ್ರೆಲ್ಲ ನಾವು ನೋಯ್ಕ ನಾನು ಈ ತರ ಅಲ್ಲಿ ಬಂದ್ ಕಣ್ಕ ನಮ್ಮೂರಿಗೆ ಕೀರ್ತಿಯನ್ನು ತರ್ಕ ನೆಲಿಕೆ ಆಸೆ ಆಯ್ತು ನಂಗೆ ಅದಕ್ಕೋಸ್ಕರ ನಂಗಿದ್ರ ಮೇಲೆ ಸಮೃದ್ಧಿ ಕುಂದಾಪುರ ಇದ್ರಲ್ಲ ರಿಯಾಲಿಟಿ ಶೋಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ ಒಳಗೆ ಎರಡನೇ ಕ್ಲಾಸ್ ಅಂದ್ರೆ ಏಳು ವರ್ಷ ಏಳು ವರ್ಷದ ಒಂದು ಮಗು ಹೇಳತ್ ಕಣಿ ಟಿ ವಿ ಕಾರ್ಯಕ್ರಮ ಕಂಡ ಆ ಟಿವಿಯಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆ ಮಾಡಿ ಟಿ ವಿ ಕಾರ್ಯಕ್ರಮ ಕಂಡು ನಾನು ನಮ್ಮ ಊರಿಗೊಂದು ಹೆಸರು ತರ್ಕಂಬುದು ಆ ಏಳು ವರ್ಷಕ್ಕೆ ಆ ಬಂದಿತ್ತು ಬಂದಿತ್ತಂದ್ರೆ ಅದನ್ನ ಸೂಪರ್ ಕಿಡ್ ಅಂತ ಹೇಳಿ ಹೇಳ ಸಮೃದ್ಧಿ ನಿಮ್ಮ ಮನೆಗೆ ಯಾರೆಲ್ಲ ಇದ್ರ ಅವರೆಲ್ಲ ಎಂತ ಮಾಡ್ತಾರ ನಮ್ಮನೆಗೆ ಪಾಪ ಅಮ್ಮ ನಾನು ನನ್ನ ತಂಗಿ ಅಜ್ಜ ಅಜ್ಜಿ ಇದ್ರಲ್ಲೇ ಪಪ್ಪ ಮೊಬೈಲ್ ಅಂಗಡಿಗೆ ಹತ್ರ ಅಮ್ಮ ಮನೆಯಲ್ಲೇ ಮತ್ತೆ ನಾನು ತಂಗಿ ಈಗ ಸ್ಕೂಲ್ ಇಲ್ಲಲ್ಲ ಮನೆಯಲ್ಲೇ ಎಷ್ಟನೇ ಕ್ಲಾಸ್ ಈಗ ನಾನೀಗ ನಾಲ್ಕನೇ ಕ್ಲಾಸ್ ತಂಗಿ ಎಷ್ಟನೇ ಕ್ಲಾಸ್ ತಂಗಿ ಅಲ್ಲ ಈಗ ಹೋತಿದ್ದಾಳೆ ಈಗ ಬರುವ ವರ್ಷ ಕ್ಲಾಸ್ ಸಮರದ ನೀವು ಹೇಳ್ದೆ ನಂಗ್ ಟಿವಿ ಕಂಡಿದ್ರೆ ಆಸಕ್ತಿ ಬಂತ ಅಂತ ಹೇಳ್ದೆ ಮುದ್ದು ಕೃಷ್ಣ ಸ್ಪರ್ಧೆಗೋ ನೀಂಗ್ ಮುದ್ದು ಕೃಷ್ಣ ಸ್ಪರ್ಧೆಂಗೇ ಪ್ರೈಸ್ ಬತ್ತಿದಿತಾ ಹಾ ಬತ್ತಿದೀತ ನಂಗ್ ಫಸ್ಟ್ நானಾ ಇಲ್ಲೇ ಕೋಟೇಶ್ವರ ದೇವಸ್ಥಾನ ಕೋಟೇಶ್ವರದಲ್ಲೇ ಕೋಟಲಿಂಗೇಶ್ವರ ದೇವಸ್ಥಾನದಲ್ಲೇ ಮುದ್ದು ಕೃಷ್ಣ ಅದಿತ ಅದಕ್ಕೆ ನಾನು ಮಾಡಿದಿದೆ ಒಂದು ವೇಣು ಗೋಪಾಲನ நானೇ ಅಂತ ಹೇಳಿಕ್ಕೆ ಯಕ್ಷಗಾನ ಸಾಂಗಿ ಮಾಡ್ದ ಅದರಲ್ಲಿ ನಂಗೆ ಫಸ್ಟ್ ಪ್ರೈಸ್ ಬಂದಿದ್ದಿತ್ತ ನಂಗೆ ತುಂಬಾ ಖುಷಿ ಆಯ್ತು ನಾ ಮತ್ತೆ ಅದನ್ನೆಲ್ಲ ಹೇಳಿಕೊಟ್ಟ ನಂಗೆ ಪಪ್ಪನೇ ಅದನ್ನೆಲ್ಲ ನಾನು ಕಲಿತಿದ್ದೆ ಕಡೆ ನಂಗೆ ಅದ್ರ ಪ್ರೈಸ್ ಬಂದ್ರೆ ಕೂಡ ಹಿಂಗೆ ಒಂದೊಂದೇ ಕಾಂಪಿಟೇಷನ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿ 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 ಕಡಿ ನಾನು ಟಿವಿ ವಿಯಲ್ಲೇ ಕಂಡ್ರೆ ಕೂಡ ನಾನು ಹೇಳಲ್ಲ ನಂಗೆ ತುಂಬಾ ಖುಷಿ ಈಗ ನೀನು ಈಗ ನೀನು ನಾಲ್ಕನೇ ಕ್ಲಾಸ್ಗೂ ಹತ್ತೆ ಇದ್ದೆ ಹೌದಾ ಯಾವ ಶಾಲೆಯಲ್ಲಿ ಕಲಿತಿದ್ದೆ ವಿಶ್ವವಿನಾಯಕ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೆಕ್ಕಟ್ಟೆ ತೆಕ್ಕಟ್ಟೆ ಹಂಗೆ ತೆಕ್ಕಟ್ಟೆ ಶಾಲೆಗೆ ಹೋತ ಇದ್ದೆ ಈಗ ನೀನು ಕನ್ನಡದ ಕಣ್ಮಣಿ ಅಂದ್ರೆ ಒಂದು ಶೋ ಬಂತ ಹೌದು ಆ ಶೋ ಈಗ ನಿಂಗೆ ಹೋಯ್ಕ ಅಂತ ಹೇಳಿ ಯಾಕೆ ಅನ್ಸುತ್ತ ಯಾಕಂದ್ರೆ ಅದ್ರಲ್ಲಿ ನಮಗೆ ತುಂಬಾ ನಾಲೆಜ್ ಇಂಪ್ರೂವ್ ಆತ ಅಲ್ಲ ನಿಂಗೆ ಫಸ್ಟ್ ಹ್ಯಾಂಗ್ ಗೊತ್ತಾಯ್ತು ಕನ್ನಡದ ಕಣ್ಮಣಿ ಶೋ ಇತ್ತು ಅಂದ್ರೆ ಯಾರು ಹೇಳ್ರ ಎಲ್ಲಿ ಕಂಡೆ ಹ್ಯಾಂಗ್ ಗೊತ್ತಾಯ್ತು ಆಡಿಷನ್ ಹ್ಯಾಂಗ್ ಮಾಡಿದೆ ಆಡಿಷನ್ ನಮ್ಗೆ ಫಸ್ಟ್ ಹ್ಯಾಂಗ್ ಗೊತ್ತಾಯ್ತು ಶೋ ಇತ್ತು ಅಂದ್ರೆ ಟಿವಿ ಕಂಡೇ ಗೊತ್ತಾದ ಅಥವಾ ಯಾರು ನಿಂಗೆ ಹೇಳ್ರ ಇಲ್ಲ ಅದು ಟಿವಿ ಕಂಡಿ ಟಿವಿ ಹಿಂಗೆ ಅಡ್ವರ್ಟೈಸ್ ತೋರಿಸ್ತಾಳ ಇಂತಿಂತ ಆಡಿಷನ್ ಇತ್ತು ಅಂದ್ರೆ ಹೇಳಿಕೆ ಕರಿ ನಮ್ಗೆ ಹತ್ರ ಅಂದ್ರೆ ಉಡುಪಿ ಅಲ್ಲಿ ನಾವು ಆಡಿಷನ್ ಕೊಡ್ತ ಕಡಿಕ ಆಡಿಷನ್ ಮೂವತ್ತು ಸಾವಿರ ಮಕ್ಕಳು ಬಂದಿದ್ದೀರಾ ಕಡಿಕ ಅದ್ರಲ್ಲಿ ಆಡಿಷನ್ ಮೆಗಾ ಆಡಿಷನ್ ಎಲ್ಲ ಮಾಡ್ಕೊಂಡ ಹದಿನಾಲ್ಕ ಮಕ್ಕಳನ್ನ ಚಾಯ್ಸ್ ಮಾಡ್ರ ಹದಿನಾಲ್ಕರಲ್ಲೇ ತರ್ಡ್ ಪ್ರೈಸ್ ನಮ್ಗೆ ವೆರಿ ಗುಡ್ ಈಗ ನೀ ಕುಂದಾಪುರದ ನಮ್ಮ ಕುಂದಾಪುರದ ಒಂದು ಮಗು ಕರ್ನಾಟಕದ ಒಂದು ದೊಡ್ಡ ಚಾನೆಲ್ಗೆ ಹೋಯ್ ಅಲ್ಲಿ ನಮ್ಮ ಕುಂದಾಪುರ ಭಾಷೆ ಮಾತಾಡೋದಿಗೆ ನಮಗೂ ಭಯಂಕರ ಖುಷಿ ಈ ಸಮೃದ್ಧಿ ಅಂದ್ರೆ ಯಾರಪ್ಪ ಯಾರ ಇವರು ಅಪ್ಪ ಯಾರ ಅಮ್ಮ ಯಾರ ಅಂದೇಳಿ ನಮಗೂ ನಿನ್ನ ಎಲ್ಲಾ ಎಪಿಸೋಡ್ ನಾನು ಕಂಡಿದೆ ತುಂಬಾ ಖುಷಿ ಅದು ನೀನು ಮಾತಾಡೋದು ಪಟ 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 ಅಂದೇಳಿ ಮಾತಾಡೋದು ಈಗ ನೀನು ಇಲ್ಲಿಂದ ಕುಂದಾಪುರದಿಂದ ಅಲ್ ಹೋದೆ ಅಲ್ದಾ ಅಲ್ಲೇ ಐಕಂಡೆ ಒಂದೆಷ್ಟು ತಿಂಗ್ ಎಷ್ಟು ತಿಂಗಳಲ್ಲ ಐಕಂಡೆ ಮೂರು ತಿಂಗಳಲ್ಲೇ ಇದಿದೆ ಓಕೆ ಅಲ್ಲಿ ಹೋದೆ ನಿನ್ಗೆ ಆಡಿಷನ್ ಕೊಟ್ಟರು ಮೇಘ ಆಡಿಷನ್ ಮಾಡಿದೆ ಅಲ್ಲೂ ಸೆಲೆಕ್ಟ್ ಆದ ಹದ್ನಾಲ್ಕು ಜನ ಸೆಲೆಕ್ಟ್ ಆದ್ರೆ ನೀನು ಒಬ್ಬಾಳೆ ಫಸ್ಟ್ ಓಪನಿಂಗ್ ಶೋವಿನ ಓಪನಿಂಗ್ ನಿಂಗೆ ಕೊಟ್ರು ಅವನ ಜವಾಬ್ದಾರಿ ಕೊಟ್ರು ನೀನ್ ಎಲ್ಲರನ್ನು ಸ್ವಾಗತ ಮಾಡ್ಕ ಜಡ್ಜಸ್ ಸ್ವಾಗತ ಮಾಡ್ಕೊಂಡು ಜಡ್ಜಸ್ ಅಂದ್ರೆ ಯಾರ ನಮ್ಮ ಪ್ರಾಣೇಶ್ ಸರ್ ಜಗ್ಗೇಶ್ ಜಯಂತ್ ಕಾಯ್ಕಿಣಿ ಅಂತ ದಿಗ್ಗಜರು ಅವ್ರನ್ನೆಲ್ಲ ವೆಲ್ಕಮ್ ಮಾಡುವಂತ ಒಂದು ಭಾಗ್ಯ ಬಂತ ಅದ್ರ ಬಗ್ಗೆ ನಿಂಗೆ ಅವರೆಲ್ಲ ಮೊದ್ಲೇ ಗುರ್ತಾ ಇದ್ದೀರಾ ನಿಂಗೆ ಕಡೆ ಗುರ್ತಾ ಇಲ್ಲ ನಂಗೆ ಜಗ್ಗೆ ಸರ್ ಗೊತ್ತಿದ್ದೀರಿ ಅಂತ ಕಂಡ್ರೆ ನಾನು ಟಿವಿ ಚಾನಲ್ ಎಲ್ಲ ಅವ್ರದೆಲ್ಲ ಜೋಗ್ ಸರ್ ಬಂದಿತ್ತ ಕಾಮಿಡಿ ಕಿಲಾಡಿಗಳೆಲ್ಲ ನನ್ ಕಾಣ್ತಿದ್ದೆ ಅವ್ರ ನಂಗೆ ಪ್ರಾಣಿತ್ ಸರ್ ಮತ್ತೆ ಜಯಂತ್ ಕಾಕಿಣಿ ಸರ್ ಗೊತ್ತಿಲ್ಲದಿತ್ತ ಕಡಿಕಲ್ಲಿ ಅವ್ರ ಮೇಲೆ ನಂಗೆ ಅವರೆಲ್ಲ ಯಾರ ಅದೆಲ್ಲ ನನ್ಗೆ ಗೊತ್ತಾಯ್ತ ಫಸ್ಟ್ ನೀನು ಅವ್ರನ್ನ ವೆಲ್ಕಮ್ ಮಾಡ್ದೆಲ್ಲ ಅದು ಹ್ಯಾಂಗೆ ಅನುಭವ ಈಗ ನೀವು ಹೋದೆ ಚದ್ಮೇಶ್ ಸ್ಪರ್ಧೆಗೆ ಹೋದ್ರೆ ಅಲ್ಲಿ ಜನರು ಮಾತ್ರ ಇರ್ತಿದ್ರು ಜಡ್ಜಸ್ ಮಾತ್ರ ಇರ್ತಿದ್ರು ಈಗ ನೀವು ಒಂದಿಷ್ಟು ಕ್ಯಾಮರಾ ಲೈಟ್ ಮುಂದೆ ಜಡ್ಜ್ ದೊಡ್ಡ ದೊಡ್ಡ ಜಡ್ಜಸ್ ಅದು ಜಗ್ಗೇಶ್ ಅಂತ ಅವ್ರ ಜಡ್ಜಸ್ ನಿಂಗೆ ಎಂತ ಅನ್ಸುತ್ತೆ ಯಾಕಂದ್ರೆ ನಾನೆಂತ ಐ ತಿಂಕ್ ಮಾಡ್ತಿದ್ದೆ ಅಂದ್ರೆ ಅವರೆಲ್ಲ ಮನುಷ್ಯರೇ ಅಲ್ಲಿ ಅವ್ರು ನಂಗೆ ಎಂತ ಮಾಡುದಿಲ್ಲ ಅಂದ್ರೆ ನಾನು ನಾನು ಸುಮ್ಮನೆ ನಾನು ಎಂತ ಕಲ್ತ್ಕೊಂಡಿದ್ದೆ ನಾನು ಎಂತ ಹೇಳ್ಕ ಅಂಬುದ್ರ ಬಗ್ಗೆ ತಿಂಕ್ ಮಾಡ್ತಿದ್ದೆ ಅಷ್ಟೇ ಅವ್ರಿಗೆ ವೆಲ್ಕಮ್ ಮಾಡೋತಿ ನಾನು ಹಿಂಗೆ ವೆಲ್ಕಮ್ ಮಾಡಿ ನಂಗೆ ಅಷ್ಟೇ ಎಂತ ಹೆದರಿಕೆ ಆಯ್ಲಿಲ್ಲ ಈಗ ನೀನು ಹೋತೆ ಒಂದೀಗ ಕನ್ನಡದ ಕಣ್ಮಣಿ ಅಂದ್ರೆ ಅದು ಒಳ್ಳೆ ಮಾತಾಡುವಂಥ ಸ್ಪರ್ಧೆ ಅದ ಒಂದು ಎರಡು ಮೂರು ನಿಮಿಷ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಕ ನೀನು ಈ ವಿಷಯದ ಬಗ್ಗೆ ಮಾತಾಡೋಕೆ ಯಾವ ಥರ ಪ್ರಿಪೇರ್ ಆತಿದ್ದಿದೆ ನೀವು ಯಾರು ಹೆಲ್ಪ್ ಮಾಡ್ತಿದ್ದೀರಾ ನಾನು ಯಾವ ಥರ ಪ್ರಿಪೇರ್ ಆಗ್ತಿದ್ದೆ ಅಂದರೆ ಫಸ್ಟ್ ಒಂದು ಟಾಪಿಕ್ ಹೇಳ್ತೀರಿ ಈಗ ಆ ಟಾಪಿಕ್ ಮೇಲೆ ಅವ್ರು ಫಸ್ಟ್ ಎಂತ ಮಾಡ್ತೀರ ನೀವೇ ಅದನ್ನು ಬರೀನಿ ನೀವೇ ಥಿಂಕ್ ಮಾಡಿ ನಿಂಬೆ ಸ್ವಂತಿಕೆಲ್ಲ ಅದನ್ನು ಮಾಡಿ ಅಂದಲ್ಲಿ ಕೇಳ್ತೀರ ನಾವೆಂತ ಮಾಡುತ್ತಾ ಫಸ್ಟ್ ನಂಗೆ ಇದ್ರಾಗ ಹೆಲ್ಪ್ ಮಾಡಿದೆ ಅಂದರೆ ಅಮ್ಮ ಪಪ್ಪ ಫಸ್ಟ್ ಅಮ್ಮ ಪಾಪನೆ ನಾನು ಫಸ್ಟ್ ಅಮ್ಮ ಪಾಪನ ಹತ್ರ ಹೋಯ್ಕೆ ಅಂತೇ ಫಸ್ಟ್ ಅಮ್ಮನ ಹತ್ರ ಹೊರ ಅಮ್ಮನ ಹತ್ರ ಒಂದು ಟಾಪಿಕ್ ಮೇಲೆ ಇಂತಿತ್ತದ ಇದು ಎಲ್ಲ ಸರ್ಚ್ ಮಾಡ್ತೆ ಇದು ಇದಂದ್ರೆ ಎಂಥದ ಆ ಟಾಪಿಕ್ ಫಸ್ಟ್ ಅದೇ ಟಾಪಿಕ್ ಎಂಥದ ಅದು ಅದ್ರ ಮೀನಿಂಗ್ ಎಂತ ಅದನ್ನೆಲ್ಲ ತಿಳ್ಕೊಂಡು ಕಲಿಕಂತ ಇದೆ ಕಡಿ ಹಿಂಗೆ ಒಬ್ಬೊಬ್ರ ಹತ್ರ ಒಂದೊಂದು ಪಾಯಿಂಟ್ ಇಂದ ಕಲೆಕ್ಟ್ ಮಾಡ್ಕಂತ ಇದೆ ಹಂಗೆ ಮಾಡಿ 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 ನಂಗೆ ಒಂದು ಇಷ್ಟು ಪಾಯಿಂಟ್ ಸಿಕ್ಕ ಮೇಲೆ ಅದನ್ನ ಇದು ತಾಕ್ಸಿ ತಾಕ್ಸಿ ಹೇಳೋಕೆ ಇದ್ ಮಾಡ್ತಿದೆ ಅದನ್ನೆಲ್ಲ ಅರೇಂಜ್ ಮಾಡಿ ಅದೇ ಅರೇಂಜ್ ಮಾಡಿ ಹೇಳ್ತಿದೆ ಈ ಪ್ರ ಈ ಪ್ರಿಪರೇಷನ್ಗೆಲ್ಲ ನಿಮ್ಗೆ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಿದ್ದೆ ಅದ ನೀನ್ ಅಲ್ಲಿ ಸ್ಟೇಜ್ ಪ್ರೆಸೆಂಟ್ ಮಾಡ್ತಿದ್ದೆ ಅಲ್ಲೂ ನಿಮ್ ಕೆಲವು ಗೈಡ್ ಲೈನ್ಸ್ ಕೊಡ್ತ್ರು ಚಾನೆಲ್ ಅವರೇ ಕೆಲವು ಗೈಡ್ ಲೈನ್ಸ್ ಕೊಡ್ತರು ಇದನ್ನ ನೀನ್ ಮಾಡ್ತಿದ್ದೆ ನಿಂಗೆ ಇಲ್ಲಿ ಕುಂದಾಪುರ ಕನ್ನಡವೇ ಮಾತಾಡ್ಕೊಂಡಿದ್ದ ಒಲ್ ಹೋಯ್ ಶುದ್ಧ ಕನ್ನಡದಂಗೆಲ್ಲ ಮಾತಾಡೋಕೆ ನಿಂಗೆ ಅದ್ ಕಷ್ಟ ಆಯ್ತಾ ನಂಗೆ ಸ್ವಲ್ಪ ಫಸ್ಟ್ ಫಸ್ಟ್ ಸ್ವಲ್ಪ ಕಷ್ಟ ಆಯ್ತಾ ಕಡೆ ಕಲ್ಲಿನ ಉತ್ತರ ಕರ್ನಾಟಕದ ಭಾಷೆ ಒಂದಿಬ್ರು ಮೂರು ಜನ ಉತ್ತರ ಕರ್ನಾಟಕ ಮಾಡ್ತಿದ್ದೀರಾ ಶುದ್ಧ ಕನ್ನಡ ಕಡೆ ನಾನು ಅದನ್ನೇ ಕಲ್ತ್ಕೊಂಡ್ ಪ್ರಾಕ್ಟೀಸ್ ಮಾಡಿದೆ ಒಂದು ಫಸ್ಟ್ ಒಂದ್ ಎರಡ್ ಮೂರು ಎಪಿಸೋಡ್ ಕಷ್ಟ ಆಯ್ತು ನಂಗೆ ಶುದ್ಧ ಕನ್ನಡದಲ್ಲಿ ಮಾತಾಡೋಕೆ ಫಸ್ಟ್ ಎಪಿಸೋಡ್ ಎಲ್ಲ ಕುಂದಾಪುರ ಕನ್ನಡದಲ್ಲೇ ಮಾತಾಡಿದೆ ಕಾಸರಗೋಡಿದ ಕಡೆ ಕೊಂಥ ಪ್ರಾಕ್ಟೀಸ್ ಕಡಿ ಕಲ್ಲಿನ ಭಾಷೆ ಒಂಚೂರು ಚೂರು ಅಡ್ಜಸ್ಟ್ ಆಯ್ತು ಯಾರು ಇದ್ರಷ್ಟಲ್ಲ ನೀನ್ ಮಾತಾಡೋದ್ ಒಂದ್ ಆ ಮಗು ಮಾತಾಡೋದು ಕೇಳಿ ಅದು ಅಡ್ಜಸ್ಟ್ ಆಯ್ತು ಅಂದ್ರೆ ಆದ್ರೆ ಇದು ಖುಷಿ ಆಗ್ತ ಮಾತಾಡೋಕೆ ಸಮೃದ್ಧಿ ಅಂತ ಗೊತ್ತು ಮಗ ಈಗ ನೀನು ಫಸ್ಟ್ ಎಪಿಸೋಡ್ ಅಲ್ಲಿ ಕಾಸರಗೋಡ್ ಬಗ್ಗೆ ಮಾತಾಡಿದೆ ಹ್ಮ್ ಆಡಿಷನ್ ಅಲ್ಲೂ ಅದ್ರ ಬಗ್ಗೆ ಮಾತಾಡಿದ ಬೇರೆ ವಿಷಯದ ಬಗ್ಗೆ ಮಾತಾಡಿದ್ಯಾ ಆಡಿಷನ್ ಅಲ್ಲೂ ನಾನು ಕರ್ನಾಟಕ ಸಂಬಂಧಪಟ್ಟಂಗೆ ಮಾತಾಡಿದೆ ಓಕೆ ಈಗ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಪುನಃ ಒಂದ್ಸಲ ನೀನ್ ಆ ಕಾಸರಗೋಡ್ ಇದ್ ಮಾತಾಡೋದ್ರ ಹ್ಯಾಂಗ್ ಮಾತಾಡ್ತೇವೆ ಸಲ ಮಾತಾಡಿ ತೋರ್ಸ್ಲಕ್ಕ ಹ್ಮ್ ಅದರಲ್ಲಿ ಒಂದು ಪಾಯಿಂಟ್ ಹೇಳ್ತೇನೆ ನಾನು ಬೆಂಕಿ ಬಿದ್ದಿದೆ ಮನೆಗೆ ಬೇಗ ಬನ್ನಿ ಬೇಗ ಬನ್ನಿ ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ ಕನ್ನಡದ ಗಡಿ ಕಾಯೆ ಕನ್ನಡದ ನುಡಿ ಕಾಯೆ ಕಾಯಲಾರವೇ ಸಾಯೆ ಓ ಬನ್ನಿ 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 ಇದು ಇದೊಂದು ಡೈಲಾಗ್ ಅದರಲ್ಲಿ ಇದನ್ನು ಹೇಳಿ ಕಡೆಗೆ ನಿನ್ಗೆ ಟಾಪಿಕ್ ಈಗ ಹೋದ ಇದನ್ ಹೇಳಿ ಟಾಪಿಕ್ ಹೌದು ಇದು ಎಂತ ಕೇಳಿದೆ ಅಂದ್ರೆ ಈಗ ಕಾಸರಗೋಡು ಕರ್ನಾಟಕದಲ್ಲಿ ಇಲ್ಲ ಅದಕ್ಕೋಸ್ಕರ ಅಂದ್ರೆ ಬೆಂಕಿ ಬಿದ್ದಿದೆ ಅದು ಈ ತರ ಆಯ್ತು ಅನ್ನಲಿಕ್ಕೆ ನಾನು ಹೇಳಿ ಇದು ನೀನು ಅದು ಅದನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದೆ ಜಡ್ಜಸ್ಸಿಗೆಲ್ಲ ತುಂಬಾ ಖುಷಿ ಆಯ್ತು ನಿಮಗೆ ಜಗ್ಗೇಶ್ ಸರ್ ಹೇಳ್ರಿ ಇದು ಇವರು ಅಪ್ಪ ಅಮ್ಮ ಯಾರ್ ಅಂದಳಿಕೆ ಏನರ ಫಸ್ಟ್ ಶೋ ಅಲ್ಲೇ ಇದೆಲ್ಲ ಹ್ಯಾಂಗ್ ಸಾಧ್ಯ ಇಷ್ಟು ಸಣ್ಣ ಮಗು ಎರಡನೇ ಕ್ಲಾಸ್ ಮಗು ಇದೆಲ್ಲ ಹ್ಯಾಂಗ್ ಸಾಧ್ಯ ಅಂದಳಿಕೆ ಅಂದ್ರೆ ತುಂಬಾ ಪ್ರೌಡ್ ಫೀಲ್ ಆಯ್ತು ನಿನ್ ಬಗ್ಗೆ ನೀನು ಪಾರ್ಟಿಸಿಪೇಟ್ ಮಾಡೋದ್ರ ಬಗ್ಗೆ ನೀನು ಅಷ್ಟನ್ನು ಬಾಯ್ಪಾಟ ಮಾಡಿ ಅಲ್ಲಿ ಹೇಳ್ತಿದ್ರ ಬಗ್ಗೆ ಎಲ್ಲ ನಮ್ಗೆ ಖುಷಿ ಆಯ್ತು ನೀನ್ ಆಗ್ಲೇ ಹೇಳ್ದೆ ಮೂರು ತಿಂಗಳು ನಾಲ್ಕು ತಿಂಗಳು ನಾನು ಅಲ್ಲೇ ಇದ್ದಿದ್ದೆ ಅಂದೇಳಿ ಹೌದು ಈಗ ನಿನ್ನ ಎಜುಕೇಷನ್ ಅನ್ನು ನೀನ್ ಹ್ಯಾಂಗ್ ಅದನ್ನ ಇದ್ ಮಾಡ್ದೆ ಮ್ಯಾನೇಜ್ ಮಾಡಿ ಅಷ್ಟೊತ್ತಿ ಆಕ್ಚುಲಿ ಅದ ಎಕ್ಸಾಮ್ ಟೈಮ್ ಅದ ಎಕ್ಸಾಮ್ ಟೈಮ್ ಅಲ್ಲಿ ನಾ ಎಂತ ಮಾಡ್ದೆ ಅಂದ್ರೆ ಈಗ ಮಧ್ಯಕ್ಕೆ ಒಂದ್ ಒಂದ್ ವಾರ ಆರು ಬ್ರೇಕ್ ಕೊಡ್ತಾರ ಹೌದಾ ಮಧ್ಯಕ್ಕೆ ಅಂತಾರ ಒಂದು ಶೋ ಎಲ್ಲ ಪಟ ಪಟ ಮಾಡ್ಕೊಂಡೆ ಎಪಿಸೋಡ್ಸ್ ಎಲ್ಲ ಕಡೆ ಒಂದ್ ವಾರ ಬ್ರೇಕ್ ಕೊಟ್ಟಿರ್ತಾರೆ ಮಧ್ಯಕ್ಕೆ ಅಷ್ಟೊತ್ತಿ ನಾ ಎಂತ ಮಾಡ್ತೆ ಊರಿಗೆ ಬಂದ್ಕೊಂಡ ಪಟ ಪಟ ಅದಕ್ಕ ಸ್ಕೂಲಿಗೆ ಹೋರೇ ಆತಿಲ್ಲ ಒಂದ್ ಒಂದ್ ಕ್ಲಾಸ್ ಕಂಡ್ರಿ ಕ್ಲಾಸಿಗೆ ಹಾಪ್ಕಾತಿಲ್ಲ ಹೌದಾ ಅದಕ್ಕೆ ಎಂತ ಮಾಡ್ದೆ ಕಲ್ಸಿ ಕೊಟ್ಟು ಪಾಠ ಇತ್ತಲ್ಲ ಅವ್ರೀಗ ಟೀಚ್ ಮಾಡ್ತಿದ್ ಮನೆಗೆ ಕೂತ್ಕೊಂಡ್ ಅದನ್ನೆಲ್ಲ ಓದ್ಕೊಂಡೆ ಆ ಕ್ವಶನ್ ಆನ್ಸರ್ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಹೌದಾ ಅದಕ್ಕೋಸ್ಕರ ಅದ್ರದ್ದೆಲ್ಲ ನಾನು ನಾನೇ ಹೇಗೆ ಮಾಡಿ ಬರ್ದೆ ಎಕ್ಸಾಮ್ ಐತೆ ಎಕ್ಸಾಮ್ ಹಿಂದೆ ಮುಂದೆ ಎಲ್ಲ ಮಾಡ್ಕಂಡ್ ಅಂತೂ ಸಮೃದ್ಧಿ ಕನ್ನಡದ ಕಣ್ಮಣಿಗ್ ಶೋಕಾರು ಕ್ಲಾಸ್ ಅಲ್ಲಿ ಒಳ ಕಲ ಅದನ್ನು ಇದನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದಾಳೆ ಈ ಕಾರ್ಯಕ್ರಮ ಕಾಣ್ತಿಬೋದು ಬೇರೆ ಮಕ್ಕಳಿಗಿರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು ನಮ್ಮ ಮಕ್ಕಳು ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದರೆ ಅಥವಾ ಬೇರೆ ಯಾವುದೋ ಸ್ಪೋರ್ಟ್ಸಿಗೋ ಇನ್ಯಾವುದಕ್ಕೋ ಡ್ಯಾನ್ಸಿಗೋ ಹೋದರೆ ನಮ್ಮ ಮಕ್ಕಳು ಕೊಲಿದಂಗೆ ಹಿಂದೆ ಬೀಳ್ತರಂದು ಸುಳ್ಳು ಅಂಬುದಕ್ಕೆ ನಮ್ಮ ಸಮೃದ್ಧಿಯ ಒಂದು ಜ್ವಲಂತ ಉದಾಹರಣೆ ಅವಳು ಹೆಂಗೆ ತ ಯಾವ ಥರ ಮಾಡ್ತಿದ್ದಾಳೆ ಮಾತ್ರ ನಂಗೆ ಕೇಳ್ತಾ ಇದ್ದರೆ ನೀವು ಸಮೃದ್ಧಿ ನೀನು ಅಲ್ಲಿ ಹೋದೆ ಕನ್ನಡದ ಕಣ್ಮಣಿಗೆ ಹೋದೆ ಮೊದಲು ನೀನನ್ನೆಲ್ಲ ಯಾರು ಗುರುತಿಸ್ತಿರ್ಲಿಲ್ಲ ಈಗ ಯಾವ ತರ ನೀನ್ ಗುರುತಿಸ್ತರ ನಿಮ್ ಊರ್ ಹಂಗ ನಿಮ್ ಶಾಲೆ ಹಂಗ ಹೆಂಗ ಅಥವಾ ಇಲ್ಲಿ ಕುಂದಾಪುರ ಬದ ಹೆಂಗ ನೀನ್ ಯಾವ ತರ ನೀನ್ ಗುರುತಿಸ್ತರ ನಾನು ಅಲ್ಲಿ ಕನ್ನಡ ಕಣ್ಮಣಿಗೆ ಹೋಗಿ ಬಂದ್ರ ಮೇಲೆ ಟೀಚರ್ಸ್ ಗೆ ನನ್ನ ಫ್ರೆಂಡ್ಸ್ ಗೆ ಎಲ್ಲರಿಗೂ ತುಂಬಾ ಖುಷಿ ಆಯ್ತು ಆಯ್ತ ಮತ್ತೆಂತಂದ್ರೆ ನಾನೀಗ ಪ್ಯಾಟಿ ನನ್ನ ಪ್ಯಾಟಿ ಮೇಲೆ ನಾನು ಅಮ್ಮ ನಡ್ಕೊಂಡು ಹೋದಿ ಪತಿಗೆ ನಾ ಫಸ್ಟ್ ಎಲ್ಲಾ ಸುಮ್ನೆ ಬೀಳ್ತೀವಿ ಹೌದಾ ಆರ್ ಈಗ ಹಂಗಲ್ಲ ನೀನೆಂತ ಮರ್ತಿ ಮಾಡ್ತಿ ಟಿವಿಗೆಲ್ಲ ಹೋಗಿ ಬಂದಿದೆ ನೀನು ನಡ್ಕೊಂಡು ಹೋಗೋದ ನೀನ ಒಂದ್ ಕಾರ್ ಆಗೋ ಬೈಕ್ ಆಗೋ ಎಲ್ಲ ಹಾಪಳ್ ನೀನ್ ಇನ್ನು ನಡ್ಕೊಂಡು ಹೋತಿದ್ಯಲ್ಲ ಮನೆಗೆ ಅಂತ ಆಯ್ತು ಅಂದ್ರೆ ಗೆಲ್ಲಕ್ಕೆ ಅಂತ ಮತ್ತೆ ಎಲ್ಲಿಗಾರು ಅಪ್ಪತಿ ಕಲ್ಕೊಂಡ್ ಮಾರೆ ಸಮೃದ್ಧಿ ಕುಂದ ಅಪ್ರ ಅವಳ ಕನ್ನಡ ಕಣ್ಮಣಿಗೆಲ್ಲ ಹೋಯ್ ಬಂದಿದ್ದಾಳ ಟಿವಿ ಎಲ್ಲ ಹೋಯ್ದಲ್ಲ ಒಂದ್ ಸೆಲ್ಫಿ ತಕ್ಕಂಬ ಬಾ ಮಾರೇ ಒಂದ್ ಅಳಿಕೆ ಎಲ್ಲ ಹೇಳ್ಕೊಂಡ್ರಲ್ಲ ಸೆಲ್ಫಿ ಎಲ್ಲ ತಕ್ಕಂಬತ್ತಿದ್ದ ನಿಂಗೆ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅವಳು ಹೇಳ್ತಿದ್ ಮಾತು ಕೇಳಿ ದಾರಿ ಹಂಗ್ ಹೋತೆ ಇಪ್ಪತ್ತಿಗೆ ಎಂತ ಮರತಿ ಟಿವಿ ಹಂಗ್ ಬಂದ ನಡ್ಕೊಂಡ್ ಹೋತಿದ್ದೆ ಅಂತ ಹೇಳಿ ಹೇಳ್ತಾರ ಅಷ್ಟು ಜನ ಗುರ್ತಿಸ್ತಾರ ಅಂದ್ರೆ ಒಂದು ಪ್ರತಿಭೆಯನ್ನು ಎಲ್ಲರೂ ಗುರ್ತಿಸ್ತಾರ ಅಂಬುದಕ್ಕೆ ಸಮೃದ್ಧಿ ಒಂದು ಉದಾಹರಣೆ ಸಮೃದ್ಧಿ ನೀನು ಈಗ ಹೇಳಿದೆ ನಾನು ಕನ್ನಡದ ಕಣ್ಮ ಟಿ ವಿ ಕಂಡು ಕಲಿತಿದ್ದೆ ಮತ್ತು ಅಪ್ಪ ಹೇಳಿಕೊಡ್ತಿದ್ದೀರ ಅಮ್ಮ ಹೇಳಿಕೊಡ್ತಿದ್ದೀರ ಅದನ್ನು ನೀನು ಹೇಳಿದೆ ಫಸ್ಟ್ ನೀನು ಮ ವೇದಿಕೆ ಹೋಗಿ ಮಾತಾಡೋ ಕಲ್ತದ ಯಾವಾಗ ವೇದಿಕೆ ಹೋಗಿ ಮಾತಾಡೋಕೆ ನಾನು ಅದ್ರ ಆಕ್ಚುಲಿ ಮಾತಾಡೋದನ್ನ ನಾನು ಯು ಕೆ ಜಿಯಲ್ಲೇ ಸ್ಪೀಚ್ ಮಾಡಿದ್ದೆ ಯು ಕೆ ಜಿ ಅಲ್ಲೇ ಯು ಕೆ ಜಿ ಅಲ್ಲಿ ಸ್ಪೀಚ್ ನ ಎಲ್ ಕೆ ಜಿ ನಂಗೆ ಅಮ್ಮ ಸೇರಿಸಲಿಲ್ಲ ತುಂಬಾ ಹೆವಿ ಅತ್ತಲ್ಲ ಅನ್ನ ಕಡೆಗೆ ಟೀಚರ್ಸ್ ಎಲ್ಲ ಕೇಳ ನೀವು ಅವಳು ಎಂದಾಗ ಸೇರ್ಸಿಲ್ಲ ಮರ ಅವಳು ಒಳ್ಳೆ ಸ್ಪೀಚ್ ಹೇಳ್ತಿದ್ದಾಳಲ್ಲ ಅಷ್ಟೊತ್ತಿಗೆ ಅಮ್ಮ ಕಾಳಿ ಸ್ಟೋರಿ ಟೆಲ್ಲಿಂಗಿಗೆ ಮಾತ್ರ ಸೇರಿಸಿ ಅಷ್ಟೊತ್ತಿಗೆ ಎಂತ ಆಯ್ತು ಸ್ಕೂಲ್ ಡೇ ಇರುತ್ತಲ್ಲ ಸ್ಕೂಲ್ ಡಲ್ಲೇ ಯು ಕೆ ಜಿ ಮಕ್ಕಳೆಲ್ಲ ಎಂ ಸಿ ಮಾಡ್ತಿದ್ದೀರಾ ನಂಗೆ ಓದ್ಕೊಂಡ್ಕ ಆಸೆ ಇದೆ ನಾನು ಈ ಸ್ಟೇಜ್ ಮೇಲೆ ಹೊಯ್ಕೊಂಡು ಎಂ ಸಿ ಎಲ್ಲ ಮಾಡ್ಕೊ ಅಂದಿಕ್ ತಂಗ ಆಸೆ ನಿಂಗೆ ಎಲ್ ಕೆಜಿಂಗ್ ಎಲ್ ಕೆಜಿ ಹಿಂಗ್ ಇಪ್ಪತ್ತಿಗೆ ಯು ಕೆಜಿ ಅವ್ರನ್ ಕಂಡ ಅವ್ರ ಎಂ ಸಿ ಮಾಡ್ಕೊಂಡು ನಿಂಗೆ ಅನ್ಸುತ್ತ ಅದ್ರ ಬಗ್ಗೆ ಮಾತಾಡುವ ಒಂದ್ ಕಾಲ್ ಇತ್ತು ಮಾತಾಡುವ ಯಾರ್ ಮಾತಾಡುದ ಎಲ್ಲಿಂದ ಮಾತಾಡುದ ಕಾರ್ಯಕ್ರಮ ಸ್ವಾಗತ ನಿಮ್ಗೆ ಕಾಟಿಪಾಳ ಮಂಗಳೂರಿಂದ

ಸಮೃದ್ಧಿ ಸಮೃದ್ಧಿ ಕುಂದಾಪ್ರ ಅಂತ ಯೂಟ್ಯೂಬ್ ಅಲ್ಲಿ ನಾನು ಇಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ಅಷ್ಟು ವಿಡಿಯೋ ಇಲ್ಲ ಅಲ್ಲಿ ಇತ್ತು ಕಾಣಿ ಕನ್ನಡದ ಕಣ್ಮಣಿ ಸಮೃದ್ಧಿ ಕುಂದಾಪ್ರ ಓಕೆ 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 ಕಾಲ್ ಮಾಡೋದಕ್ಕೆ ಧನ್ಯವಾದ ನಿಮಗೆ ಇವರು ಮಂಗಳೂರಿಂದ ಯಾರೋ ನೀ ಮಾತಾಡುದು ಪಟ 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 ಮಾತಾಡ್ತಿದ್ದೆಲ್ಲ ಅರಳು ಉಡ್ದಂಗೆ ಅದಕ್ಕೆ ಯಾರಪ್ಪ ಇದು ಕಾಂಬ ಅಂತ ಹೇಳಿ ಅವರೊಂದು ಕಾಲ್ ಮಾಡಿದೆ ಹಾಂ ಮಗು ಹೌದಾ ನಡಿಕೆ ಕಾಲ್ ಮಾಡ್ರೆ ಈಗ ನಾನು ಅದೇ ಹೇಳ್ತಿದ್ದೆ ಎಲ್ ಕೆ ಜಿಗೆ ನೀನು ಇಪ್ಪತ್ತಿಗೆ ಯು ಕೆ ಜಿಯರು ಯಾರೋ ಎಂ ಸಿ ಮಾಡ್ತಿದ್ದೀರಾ ಅದನ್ ಕಂಡು ನಂಗೆ ಎಂ ಸಿ ಮಾಡ್ಕೊಂಡ್ರೆ ನಿಂಗೆ ಅನ್ಸ್ತ ಅನ್ಸಿಕ್ ನೀ ಎಂತ ಮಾಡ್ದೆ ನಾನ್ ಫಸ್ಟ್ ಅಮ್ಮನ ಹತ್ರ ಹೇಳ್ದೆ ಅಮ್ಮ ನಂಗೆ ಇದ್ರ ಮೇಲೆ ಕಂಡ್ಕೊಂಡ್ ಆಸೆ ಆಯ್ತ ನಾನು ಇದನ್ ಮಾಡ್ ಇದಕ್ಕೆ ಎಂತ ಮಾಡ್ಕೊಂಡಿ ನಾನು ಟೀಚರ್ ಹತ್ರ ಕೇಂದ ಹೇಳಿ ಹೇಳ್ದೆ ಅಮ್ಮ ಅಡ್ಡಿಲ್ಲ ಕೇಳ್ಕ ಬಂದ್ರೆ ಹೇಳ್ದೆ ನಾನ್ ಟೀಚರ್ ಹತ್ರ ಕೇಂದ್ರೆ ಕೂಡ ಟೀಚರ್ ಹೇಳ್ರು ನೀ ಲೈಕ್ ಮಾಡಿ ಸ್ಪೀಚ್ ಮಾಡ್ತೀಯ ನೀ ಲೈಕ್ ಮಾಡಿ ಸ್ಪೀಚ್ ಮಾಡ್ರೆ ನಾನ್ ಹಿಂಗ ಈ ತರ ಸ್ಟೇಜ್ ಮೇಲೆ ಎಂಸಿ ಮಾಡೋಕೆ ಅವಕಾಶ ಅವಕಾಶ ಕೊಡ್ತೆ ಅಂದಿ ಹೇಳ್ರ ಕಡಿಕೆ ನಾನು ಯು ಕೆ ಜಿ ಬಂದ್ನಲ್ಲ ಯು ಕೆ ಜಿ ಅಲ್ಲಿ ಮೈ ಮದರ್ ಅಂದಿ ಟಾಪ್ ಟಾಪಿಕ್ ಇದ್ದಿತ್ತು ಮೈ ಮದರ್ ಟಾಪಿಕ್ ಅಮ್ಮ ಒಂದು ಒಂದು ಲಾಂಗ್ ಪೇಜ್ ದೊಡ್ಡ ಪೇಜ್ ಸ್ಪೀಚ್ ಬರೆದ್ ಕೊಟ್ಟಿದ್ದಾಳೆ ಅದನ್ನ ಕಳ್ತೆ ಇಂಗ್ಲಿಷ್ ಸ್ಪೀಚ್ ಅದನ್ನ ಕಲ್ತರ್ ಕೊಳ್ಳಿ ನಾನು ಅಲ್ಲಿ ಮಾಡ್ರ ಕೊಳ್ಳೆ ಟೀಚರ್ಗೆಲ್ಲ ಖುಷಿ ಆಯ್ತು ನಾ ಖುಷಿ ನಾನು ತೊಟ್ಟೆ ಕಂಡ್ರೆ ಕಡೆ ಕೇಳ್ರಿ ಸಮೃದ್ಧಿ ಇವರ ಎಮ್ ಸಿ ಸೆಲೆಕ್ಟೆಡ್ ಅಂದಲ್ಲಿ ಕೇಳ್ರಿ ನಂಗೆ ತುಂಬಾ ಖುಷಿ ಆಯ್ತು ಭಾರಿ ಖುಷಿ ಆಯ್ತು ನಂಗೆ ಕಡಿಕೆ ಅಂತ ಮಾಡ್ರ ಎಮ್ ಸಿ ಕೊಡ್ಸು ಕೊಳ್ಳಿ ಎಮ್ ಸಿ ಇದು ಎಲ್ಲ ಮಾಡಿದೆ ಅಷ್ಟೇ ನಂಗೆ ಭಾರಿ ಖುಷಿ ಆಯ್ತು ಈಗ ಒಂದು ಕಾಲ್ ಇತ್ತು ಮಾತಾಡುವ ಹಲೋ ಹಲೋ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಸಮೃದ್ಧಿಕಂತ ನಮಸ್ತೆ ಅಮ್ಮ ಹಾ ನಮಸ್ಕಾರ ಯಾರ್ ಮಾತಾಡುದು ಎಲ್ಲಿಂದ ಮಾತಾಡುದು ಸರ್ ನಮಸ್ತೆ ನಾನು ಉತ್ತರ ಕರ್ನಾಟಕ ವಿಜಯಪುರ ಡಿಸ್ಟ್ರಿಕ್ ಇಂದ ಮಾತಾಡ್ತಾ ಇರೋದು ಸರ್ ಹೆಸರು ಎಂತ ನನ್ನ ಹೆಸರು ಶಂಕರ್ ಕಟಬಾರ್ ಅಂತ ಮಧು ಕಟಬಾರ್ ಅವರ ಅಪ್ಪಾಜಿಮ್ಮ ಮಾತಾಡ್ತಾ ಇರತ್ತೆ ನಾನು ಇಲ್ವಾ ಮದು ಇಲ್ವಾ ತುಂಬಾ ಖುಷಿ ಆಯ್ತಮ್ಮ ನೀನಿಗ್ ನೋಡಿ ಅದಕ್ಕೆ ನಂಬರ್ ನೋಡ್ದೆ ಕಾಲ್ ಮಾಡಿದೆ ಹೇಗಿದ್ದೀರಿ ಹಾ ನಾನ್ ಚೆನ್ನಾಗಿದ್ದೀವಿ ಅಂಕಲ್ ನಾವು ಕೂಡ ಚೆನ್ನಾಗಿದ್ದೀವಿ ಮಾ ಸಮೃದ್ಧಿ ಕಂಡ ನೀನು ಇನ್ನು ದೊಡ್ಡ ಮಟ್ಟ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಇನ್ನು ದೊಡ್ಡ ದೊಡ್ಡ ಆ ಇದು ವೇದಿಕೆ ಸಿಗ್ಲಿ ನಿನ್ಗೆ ಅದೇ ನಮ್ಮ ಆಸೆ ನಿಮ್ಮ ಅಭಿಮಾನಿ ನಾವು ನಮ್ಮ ಫ್ಯಾಮಿಲಿಲ್ ಅಲ್ದು ಹಾ ನಿಮ್ಮ ನಿಮ್ಮ ಮಗು ಪಾರ್ಟಿಸಿಪೆಂಟ್ ಆಗಿತ್ತ ಅಲ್ಲಾ ಏನ್ ಸರ್ ನಿಮ್ಮ ಮಗು ಪಾರ್ಟಿಸಿಪೆಂಟ್ ಆಗಿತ್ತಲ್ವಾ ಕನ್ನಡ ಕಣಮಣಿ ಇಲ್ಲ ಸರ್ ಆಗಿಲ್ಲ ಇರ್ಲಿಲ್ವಾ ಹೋಗಿಲ್ಲ ಇಲ್ಲ ನೀವು ಉತ್ತರ ಕರ್ನಾಟಕದಿಂದ ಕಾಲ್ ಮಾಡಿದ್ರಾ ಧನ್ಯವಾದ ಸರ್ ಕಾಲ್ ಮಾಡಿದಕ್ಕೆ ಮધુಕಟ ಬರ ಕೂಡ ಒಂದು ಒಳ್ಳೆ ಪ್ರತಿಭೆನೇ ನಾನು ಒಳ್ಳೆ ಟಿಕ್ ಟಾಕ್ ಅಲ್ಲಿ ನೋಡಿದೆ ನಂಗೂ ಖುಷಿ ಆಯ್ತಾ ಆ ಸರಿ ಮನ್ನಿನ ಸಪೋರ್ಟ್ ನಮಗೂ ಬೇಕಮ್ಮ ಸರಿ ಮધુನು ಮಾ ಇನ್ನು ಚಿಕ್ಕ ವಯಸ್ಸು ಆಗ್ಲಿ ಇನ್ನು ನಿನ್ನ ಹೆತ್ರಕ್ಕೆ ಬೆಳೆಬೇಕಮ್ಮ ಅದೇ ನಮ್ಮ ದೊಡ್ಡ ಆಸೆ ಇನ್ನು ಓಕೆ ಸರ್ ಥ್ಯಾಂಕ್ ಕಾಲ್ ಮಾಡಿದಕ್ಕೆ ಧನ್ಯವಾದ ಸರ್ ಧನ್ಯವಾದಗಳು ಸರ್ ಧನ್ಯವಾದ ಸಮೃದ್ಧಿ ಇವರು ಯಾರ ಎಂತ ಅವರು ಇವರು ಮಧು ಕಟ್ಟಪರ ಅಂತ ಇರ್ಲಾ ಅವಳು ಕೂಡ ಒಂದ್ ಒಳ್ಳೆ ಪ್ರತಿಭೆಯನ್ನೇ ಅವಳಿನ ಸಣ್ಣವಳ ಅವರ ಅಪ್ಪ ಇವರು ಒಂದ್ ಮಗು ಇನ್ನೊಂದ್ ಮಗಿನ ಹೇಳು ಸಣ್ಣ ಅವಳಿನ ಸಣ್ಣವಳು ಇವಳಿನ ಬಾರಿ ದೊಡ್ಡವಳು ಇವಳ ಇವಳು ಹೇಳುದು ಅವಳು ಇನ್ನೊಂದ್ ದೊಡ್ಡ ಪ್ರತಿಭೆ ಅಂತ ಹೇಳಿ ಅಲ್ಲ ನೀವು ನಮ್ಗೆ ಖುಷಿ ಅಪ್ಪ ಇದು ನಮ್ ಕುಂದಾಪುರ ಕನ್ನಡದವರದ ದೊಡ್ಡ ಮನ್ಸು ಅಥವಾ ಮಗಿನ ದೊಡ್ಡ ಮನ್ಸು ಎಂತ ಗೊತ್ತಿಲ್ಲ ಆ ದೇ ಒಂದ್ ಮಗು ಅದು ಇನ್ನೊಂದು ಮಗಿನ ಹೇಳುದು ಅದೊಂದು ಒಳ್ಳೆ ಪ್ರತಿಭೆ ಅಂದೇಳಿ ಆ ನೀನ್ ನೀನ್ ಎಂ ಸೆಲೆಕ್ಟ್ ಆದೆ ಎಂ ಸಿ ಮಾಡಿದೆ ಎಂ ಸಿ ಇಂದ ಕನ್ನಡದ ಕಣ್ಮಣಿಗೆ ಹೋದೆ ಆ ಕನ್ನಡ ಕಣ್ಮಣಿಯಲ್ಲೂ ಒಳ್ಳೆ ಹೆಸರು ತಕೊಂಡೆ ಈಗ ನೀನು ನಿನ್ನ ಮುಂದಿನ ಗುರಿ ಅಂತ ನೀ ಮುಂದೆ ಅಂತ ಐಕಂದ್ರೆ ಮುಂದಿನ ಗುರಿ ನಂಗೆ ಆಕ್ಟರ್ ಕಮ್ ಡಾಕ್ಟರ್ ಐಕ ಆಕ್ಟರ್ ಐಕ ಡಾಕ್ಟರ್ ಐಕ ಹೌದು

ಕುಂದಾಪುರ ಕನ್ನಡ ಬರಲ್ಲ ನನ್ಗೆ ಉಡುಪಿ ಕನ್ನಡ ಅಡ್ಡಿಲ್ಲ ನೀವು ಉಡುಪಿ ಕನ್ನಡನೆ ಮಾತಾಡಿ ಅಡ್ಡಿಲ್ಲ ಅವರಿಗೆ ತುಳು ಬರುದಿಲ್ವಾ ಇಲ್ಲ ತುಳು ಬರುದಿಲ್ಲ ತುಳು ನೀವು ಕಲಿತಾಳೆ ಈಗ ಈಗ ಬರುದಿಲ್ಲಾ ಅಂತ ಹೇಳಿದ್ರಲ್ಲ ಮನೆಗೆ ಹೋಗಿ ಕಲಿಲಿಕ್ ಸ್ಟಾರ್ಟ್ ಮಾಡ್ತಾಳೆ ಈಗ ಆ ಹಲೋ ಹಲೋ ಕೇಳ್ತಾ ಇಲ್ವಾ ಮೇಡಂ ಅಲ್ಲ ಕೇಳ್ತದೆ ಅವ್ರು ಯಾರತ್ರ ಮಾತಾಡ್ತಾರೆ ನಿಮ್ಮತ್ರನೇ ನಿಮ್ಮತ್ರನೇ ಹೌದಾ ಹಾ ಹಲೋ ಹಲ್ಯಾ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಹಲೋ ನೀ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಆ ಆ ಓಕೆ 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 ಈಗ ಹೇಳಿ ಟೀಚರ್ ಏನ್ ಹೇಳ್ತೀರಿ ಒಂದು ಸೂಪರ್ ಕಿಡ್ ಏನಿಲ್ಲ ಅವಳು ಮಾತಾಡುವಾಗ ನನ್ಗೆ ನನಗೆಂತೂ ಖುಷಿ ಆಯ್ತು ಯಾಕಂತ ಅಂತ ಚಿಕ್ಕ ಪ್ರತಿಭೆ ನಾನು ಟೀಚರ್ ಆಗಿ ಮಕ್ಕಳು ಈ ರೀತಿ ನನ್ಗೆ ಸಿಗ್ಲಿಲ್ಲ ಯಾರು ಕೂಡ ಅದಕ್ಕೆ ನನ್ಗೆ ರೀತಿ ಖುಷಿ ಟೀಚರ್ ನೋಡಿ ಒಬ್ರು ಟೀಚರ್ ಮನಸ್ಸು ಮಾಡಿದ್ರೆ ಇಂಥ ಪ್ರತಿಭೆಗಳನ್ನು ಹುಟ್ಟ ಹಾಕ್ಬೋದು ಅವಳಿಗೆ ಒಂದು ಎಂ ಸಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ಟೀಚರ್ ಯು ಅಲ್ಲಿ ಒಬ್ಬರು ಟೀಚರ್ ಅವಳಿಗೆ ಎಂ ಸಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ಅವಳು ಇವತ್ತು ವಿಲಾಸಿನಿ ಮ್ಯಾಮ್ ಅವಳು ವಿಲಾಸಿನಿ ಮ್ಯಾಮ್ ಅಂತೆ ಅವ್ರ ಹೆಸರು ಹೇಳ್ತಾಳೆ ನೋಡಿ ವಿಲಾಸಿನಿ ಮ್ಯಾಮ್ ಒಂದು ಎಲ್ಲ ಟೀಚರ್ ಎಲ್ಲ ಟೀಚರ್ ಅವಕಾಶ ಟೀಚರ್ ಅವಕಾಶ ಮಾಡಿ ಕೊಟ್ಟದ್ದು ಇವತ್ತು ಅವಳು ಕನ್ನಡದ ಕಣ್ಮಣಿಯಲ್ಲಿ ನಮ್ಮ ಒಂದು ಮೂರು ಸಾವಿರ ಮಕ್ಕಳಲ್ಲಿ ಆಡಿಷನ್ ಕೊಟ್ಟು ಅದರಲ್ಲಿ ಸೆಕೆಂಡ್ ರನ್ನರ್ ಅಪ್ ಮಕ್ಕಳಲ್ಲಿ ಆಡಿಷನ್ ಕೊಟ್ಟು ಒಂದು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾಳೆ ನಮ್ಮ ಕುಂದಾಪುರದ ಆಸ್ತಿ ತುಂಬಾ ಇಷ್ಟ ಆಯ್ತು ಮಾತಾಡುವ ಅಷ್ಟೇ ಚೆನ್ನಾಗಿ ಯಕ್ಷಗಾನ ಮಾಡ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಸಿಕ್ಕಿ ಬಿಡುದಿಲ್ಲ ಅಂದ್ರೆ ಮಾತಾಡುವ ಟ್ರೈ ಮಾಡಿದ್ ನಾನು ಸಿಕ್ಕಿತು ಅವಳಿಗೆ ನಾನು ಇನ್ನು ಮುಂದೆ ಮುಂದಿನ ಅವಳ ಜೀವನ ಒಳ್ಳೆ ರೀತಿಯಿಂದ ಆಗ್ಲಿ ದೇವರ ಆಶೀರ್ವಾದ ಅವಳಿಗೆ ಸಿಗ್ಲಿ ಮತ್ತೆ ಎಲ್ಲರದ್ದು ನಾವು ನಾನು ಕೂಡ ಬೇಡುದು ನಾನು ಕೂಡ ಅವಳಿಗೆ ಆಶೀರ್ವಾದ ಮಾಡುದು ಥ್ಯಾಂಕ್ ಯು ಸೋ ಮಚ್ ಪುಟ ಇದು ಅವರೆಲ್ಲ ನಿಂಗೆ ಹೇಳ್ರು ಈಗ ನಿಂಗೆ ನೀನೀಗ ಅಚೀವ್ಮೆಂಟ್ ಮಾಡಿದ್ರು ಇನ್ನು ಮಾಡೋಕಿ ತುಂಬ ಇತ್ತು ನೀನು ಹೇಳಿದೆ ಡಾಕ್ಟರ್ ಐಕ್ ಅಂತೇಳಿ ಹೇಳಿ ಕಡಿಕೆ ಆ್ಯಕ್ಟ್ರ ಐಕ್ ಅಂತೇಳಿ ಹೇಳಿ ಅದ್ರ ಬಗ್ಗೆ ಮಾತಾಡುವ ಸಮೃದ್ಧಿ ನೀ ಹೇಳ್ತಿದ್ದೆ ನಾ ಡಾಕ್ಟರ್ ಐಕ ಅಂತ ಹೇಳಿ ಈಗ ನೀನು ಒಂದು ಕಡೆಯಲ್ಲಿ ಯಕ್ಷಗಾನ ಡ್ಯಾನ್ಸ್ ಚದ್ಮವೇಶ ಈ ಭಾಷಣಕ್ಕೆ ಪ್ರಿಪೇರ್ ಆಪದ ನಂಗೆ ನಿಮ್ಮ ಅಪ್ಪ ಅಮ್ಮ ಹೇಳ್ರ ಈ ಅಲ್ಲಿ ಒಟ್ಟು ಒಂಬತ್ತು ಆನ್ಲೈನ್ ಕಾಂಪಿಟಿಷನಲ್ಲಿ ಪಾರ್ಟ್ ಒಂಬತ್ತು ಪ್ರೈಸ್ ಬಂದಿತ್ತಂಬ್ರ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಆನ್ಲೈನ್ ಕಾಂಪಿಟೇಷನ್ ಒಟ್ಟು ಒಂಬತ್ತು ಪ್ರೈಸ್ ನಿಂಗೆ ಈ ಲಾಕ್ಡೌನ್ ಇದಕ್ಕೆ ಪ್ರಿಪೇರ್ ಆಗ್ತದೆ ಈ ಎಲ್ಲ ಹ್ಯಾಂಗ್ ಮಾಡ್ತೆ ಈ ಎಲ್ಲ ದಿನ ದಿನಚರಿ ಅಂತ ಇದು ಟೈಮ್ ಅಡ್ಜಸ್ಟ್ ಹ್ಯಾಂಗ್ ಮಾಡ್ತೆ ಇದು ನಾನು ಫಸ್ಟ್ ಬೆಳಗ್ಗೆ ಎತ್ಕೊಂಡ ಹಲ್ಲು ಜಾರ ಮೇಲೆ ಇದು ಯೋಗ ಮಾಡ್ತೆ ಯೋಗ ಮಾಡ್ತೇವೆ ಯೋಗ ಮಾಡ್ತೇವೆ ಒನ್ ಅವರ್ ಯೋಗ ಮಾಡ್ತೇವೆ ಯಾರು ಹೇಳಿ ಕೊಡೋದು ಯೋಗ ಯೋಗ ರಾಜು ಮಾರ್ಕೋಡ್ ಅಂತ ಒಬ್ಬರು ಯೋಗ ಗುರು ಇದ್ರ ಒಳ್ಳೆ ಯೋಗ ಹೇಳಿಕೊಡ್ತಾರೆ ನಾನೊಂದು ಎರಡು ತಿಂಗಳಾಯ್ತು ಅಷ್ಟೇ ಹೋಯಿ ಒಳ್ಳೆ ಹೇಳಿಕೊಟ್ಟಿರು ಅದರಿಂದ ನಾನು ಒಂದು ಸ್ವಲ್ಪ ಈಗ ಬ್ಯಾಕ್ ಬೆಂಡಿಂಗ್ ಫ್ರಂಟ್ ಬೆಂಡಿಂಗ್ ಎಲ್ಲ ಬಂತಿತ್ತು ಬರ್ತಿತ್ತು ನನಗೆ ವಯಸ್ಸು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದೆ ಈಗ ಕಡಿಕ್ ನಾನು ಯೋಗ ಮಾಡಿ ಆದ್ಮೇಲೆ ಒನ್ ಅವರ್ ಕಡಿಕ್ ತಿಂಡಿ ತಿಂತೆ ತಿಂಡಿ ತಿನ್ಕೊಂಡ್ ಆದ್ಮೇಲೆ ಮತ್ತೆ ಸ್ನಾನ ಸ್ನಾನ ಆದ್ಮೇಲೆ ಕಡಿಕೆ ಒನ್ ಒನ್ ಅಂಡ್ ಹಾಫ್ ಅವರ್ ಓದುದ ಓದಿ ಆದ್ಮೇಲೆ ಕಡಿಕ್ ಒಂದ್ ಒನ್ ಅವರ್ ಬ್ರೇಕ್ ಬ್ರೇಕ್ ಅಂದ್ರೆ ಅದ್ರಲ್ಲಿ ನಾನು ಆಟ ಆಡೋದು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡುದು ಡ್ಯಾನ್ಸ್ ಮಾಡುದು ಇದೆಲ್ಲ ಮಾಡ್ತಿರ್ತೆ ಕಡಿ ಮತ್ತೆ ಪುನಃ ಸ್ವಲ್ಪ ಓದು ಕೂಕೊಂಡ್ರೆ ಕಡಿ ಮತ್ತೆ ಒಂದು ಒನ್ ಅವರ್ ಓದ್ ಕಾಲ್ ಇತ್ತ ಮತ್ತೆ ದಿನಚರಿಕೆ ಅಂತೆ ಹಲೋ ನಮಸ್ಕಾರ ನಮಸ್ತೆ ಯಾರು ಮಾತಾಡುದು ಎಲ್ಲಿಂದ ಮಾತಾಡುದು ನಾವು ಇಲ್ಲಿ ಗಂಗೊಳ್ಳಿಯಿಂದ ಶಶಿಧರ್ ಬುದ್ದಾಡಿ ಅಂತ ಬರ್ಡೇ ನೋಡ್ದೆ ಇವತ್ತು ಲೈವ್ ಅಲ್ಲಿ ನೋಡ್ತಾ ಬಹಳ ಖುಷಿ ಆಗ್ತಿತ್ತು ಕಲಾಕಂಡ್ ಮಾಡಿ ನೀವು ಥ್ಯಾಂಕ್ ಯು ಸೋ ಮಚ್ ಶಶಿದೇವ್ ಅಮ್ಮ ಹೌದಾ ರೈವಲ್ ಕೂತ್ಕೊಂಡ ಹಾ ತುಂಬಾ ಖುಷಿ ಆಯ್ತು ಮಾತ್ರ ಹಾ ಹಿಂಗೆ ಇನ್ನು ಲೈವ್ ಕಾಣಿ ಅಕ್ಕ ಅದಿರಲ್ಲ ಕಾಣ್ತಾ ಹಾ ಎಂತ ಹೇಳ್ತ್ರಿ ಶಶಿದೇವ್ ಅವರೇ ನಮ್ಮ ಮಗಿನ ಬಗ್ಗೆ ಬಗ್ಗೆ ಹೇಳುವಂತದ್ದು ಅಂತ ಇಲ್ಲ ಅವಳು ಈಗಾಗಲೇ ಸಾಧನೆ ಮಾಡಿ ತೋರಿಸಿದಾಳೆ ಹಾ ಇನ್ನಷ್ಟು ಸಾಧನೆ ಮಾಡಿ ತೋರಿಸ್ಲಿ ಅಂದ್ರೆ ನಮ್ಮ ಆಸೆ ಹಾ ಓಕೆ ನೀವೆಲ್ಲ ಸಪೋರ್ಟ್ ಮಾಡಿ ಅವಳಿಗೆ

ಆಯ್ತು ಮಧ್ಯಾಹ್ನ ಇದಾಯ್ತು ಆಟ ಆಯ್ತು ಕಡಿ ಓದು ಓದು ಒನ್ ಅವರ್ ಓದುದು ಕಡಿ ಓದಿ ಆದ್ಮೇಲೆ ಮತ್ತೆ ಪುನಃ ಅರ್ಧ ಗಂಟೆ ಒಂದ್ ಗಂಟೆ ಅದ ಫ್ರೀ ಫ್ರೀ ಟೈಮ್ ಅಲ್ಲಿ ಆ ಈ ಫ್ರೀ ಟೈಮ್ ಅಲ್ಲಿ ಎಂತ ಮಾಡ್ತೇವೆ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಕತಿ ಕಾಂಬುದ ಕಡಿ ಮತ್ತೆ ಅಂತಂದ್ರೆ ಯೂಟ್ಯೂಬ್ ಸಾಂಗ್ ಯಾಕೆ ಡ್ಯಾನ್ಸ್ ಮಾಡುದ ಇದೆಲ್ಲ ಕಲಿತಿರ ಫ್ರೀ ಅಂದ್ರೆ ಮನ್ಕಂಬದಲ್ಲ ಫ್ರೀ ಅಂದ್ರೆ ಎಷ್ಟು ಚಂದ ಹೇಳ್ತಿದ್ದಾಳ ಯಾವ್ದಾದ್ರು ಸಣ್ಣ ಮಕ್ಕಳ ಮನೆ ಕಾಣ್ತಾ ಇದ್ರು ಪೇರೆಂಟ್ಸ್ ಕಾಣ್ತಾ ಇದ್ರು ಹೇಳಿ ಬೆಳಗ್ಗೆ ಎದ್ದು ಯೋಗ ಆದ ಯೋಗ ಆದ ಕೂಡ ಸ್ನಾನ ಆಯ್ತು ತಿಂಡಿ ಆದ ನಂತರ ಒಂದೂವರೆ ಗಂಟೆ ಓದುದ ಓದುದ ಮತ್ತೆ ಫ್ರೀ ಫ್ರೀ ಅಂದ್ರೆ ಎಂತ ಫ್ರೀ ಅಂದ್ರೆ ಸುಮ್ನೆ ಕುಕ್ಕಂದಲ್ಲ ಫ್ರೀ ಅಂದ್ರೆ ಬೇರೆ ಕೆಲಸ ಮಾಡೋದು ಯೂಟ್ಯೂಬ್ ಕಾಂಬುದು ಅದ್ರಂಗೆ ಡ್ಯಾನ್ಸ್ ಕಾಂಬುದು ಅದ್ರಲ್ಲಿ ಖಾಲಿ ಅದನ್ನೇ ಮಾಡುದಿಲ್ಲ ಸ್ವಲ್ಪ ಸ್ವಲ್ಪ ಆಟ ಆಡ್ತೆ ಆಟ ಆಡ್ತೆ ಆಟ ಆಡ್ತೆ ಹ್ಮ್ ಓಕೆ ಒಂದಿನ ಮತ್ತೊಂದು ಕಾಲ್ ಇತ್ತು ಮಾತಾಡುವ ಹಲೋ 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 ನಮಸ್ತೆ ನಿಮ್ಮ ಹೆಸರು ಎಂತ ನಾನ್ ಲೈವ್ ನೋಡ್ತಾ ಇದ್ದೆ ಇಲ್ಲಿ ಹೌದಾ ನಿಮ್ಮ ಹೆಸರು ಅಂತ ಎಲ್ಲಿಂದ ಮಾತಾಡುದ ನಾನ್ ಪ್ರವೀಣ್ ಗಾಣಿಗ ಕೆಮ್ಮಣ್ಣು ಅಂತ ಯಕ್ಷಗಾನ ಕಲಾವಿದ ಹೌದಾ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಪ್ರವೀಣ್ ಸರ್ ನಂಗೂ ಕೂಡ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ ಹಲೋ ಹಲೋ ಅವ್ರು ಯಕ್ಷಗಾನ ಮಾಡ್ತಾ ಹೌದೌದು ನಾನು ಮಾಡ್ತೆ ಅದ್ರ ವಿಡಿಯೋ ಅಂತ ಇತ್ತ ಸರ್ ಅದ್ರ ವಿಡಿಯೋನಾ ಹೌದಾ ಹೇಳಿ ಪಾಪನ್ ಮೊಬೈಲ್ ಎಲ್ಲ ಇತ್ತ ಈ ನನ್ ವಾಟ್ಸ್ಆಪ್ ನಂಬರಿಗ್ ಒಂದು ಯಾವ್ದಾದ್ರು ವಿಡಿಯೋ ಕಳ್ಸ್ಲಾಕ್ಕಾ ಕಳಿಸ್ತೀನಿ ನೀವು ಕಾರ್ಯಕ್ರಮ ಆದ ನಂತರ ಸಮೃದ್ಧಿ ಕೋಟೇಶ್ವರ್ ಅಂತ ಹೊಡಿರಿ ಅವ್ಳ್ ಫೇಸ್ಬುಕ್ ಪೇಜ್ ಎಲ್ಲ ಇದೆ ಅಲ್ಲಿ ಅಲ್ಲಿ ನಿಮ್ಮ ವ ನಂಬರ್ ಹಾಕಿ ಆ ನಂಬರಿಗ್ ಕಳಿಸ್ತಾರ ಆಯ್ತಾ ಆಯ್ತು ಮಾತಾಡ್ಬೇಕಿತ್ತು ಮಾತಾಡಿ 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 ಹಲೋ 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 ನಮಸ್ತೆ ನಮಸ್ತೆ ಹಾಯ್ ಹಾಯ್ ಇನ್ ನೋಡಿ ತುಂಬಾ ಖುಷಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ನಾನು ಹೆಸರು ನಮನ್ ತಿನ್ಕರನೆ ಹೌದಾ ನೀನು ಎಷ್ಟುನೇ ಕ್ಲಾಸ್ ಬಿಟಾ ನಾನು 10th ಆ ಹೌದಾ ಕಾರ್ಯಕ್ರಮ ಮಾಡಿ ನೀನೇ ಎಷ್ಟುನೇ ಕ್ಲಾಸ್ ನಾನು ಈಗ 4th

ಈಗ ಯಕ್ಷಗಾನ ಯಕ್ಷಗಾನ ಅಂದ್ರೆ ಯಕ್ಷಗಾನ ಯಾರ ಹತ್ರ ನಿಂಗೆ ಯಕ್ಷಗಾನ ಕಲ್ಸಿರ ಫಸ್ಟ್ ಕಲ್ಸಿರಾ ಫಸ್ಟ್ ಕ್ಲಾಸ್ ಅಲ್ಲಿ ಕಡಲೆ ಗಣಪತಿ ಪಟ್ಟಣದಲ್ಲಿ ಗುರುಗಳಿದೀರ ಅವ್ರ ಹತ್ರ ಯಕ್ಷಗಾನಕ್ಕೆ ಬೇಸಿಕ್ ಸ್ಟೆಪ್ಸ್ ಅವ್ರ ಹತ್ರನೇ ಕಲ್ತಿದ್ದ ಕಡೆಕ್ ನಾನು ಈ ಮುದ್ದು ಕೃಷ್ಣ ಅಲ್ಲ ಪಾಪ ಕೊಟ್ರಲ್ಲ ಅದ್ರಾಗ ಕಾಂಪಿಟೇಷನ್ ಅದಕ್ಕೆ ತುಂಬಾ ಬಿಜಿ ಅದೇ ಕಡೆ ನಂಗೆ ಕ್ಲಾಸಿಗೆ ಒಪ್ಕಾತಿ ಸರಿ ನಂಗೆ ಬೈತಿದಿರಿ ನೀನ್ ಕ್ಲಾಸಿಗೆ ಬರ್ಬೇಡ ಈಗ ಅಪ್ಪ ಕೊಡ್ತಿದ್ರು ಈಗ ಅಪ್ಪನೇ ಹೇಳಿ ಹೇಳಿಕೊಡ್ತಿದ್ರ ಈಗ ಯಕ್ಷಗಾನ ಅಂದ್ರೆ ಹೇಳಿದೆ ಅಲ್ಲೊಬ್ರು ನಿಂದ ಯಕ್ಷಗಾನ ಕಾಣ್ಕಂದ್ರೆ ಹೇಳ ನಮ್ಗೂ ಅಲ್ಲಿ ಯಕ್ಷಗಾನ ಕಾಂಬುಕಂತೂ ಅತಿಲ್ಲ ಯಕ್ಷಗಾನದ ಒಂದು ಡೈಲಾಗ್ ಅದ್ರು ಹೇಳುಕಂತ ನೀನು ಅದ್ರದ್ದು ಒಂದು ಪಾತ್ರ ಯಾವ್ದಾದ್ರು ಸರಿ ಇದೀಗ ಭೀಷ್ಮ ಸಾಲ್ವನ್ ಕತೆ ಅಲ್ಲೇ ಸಾಲ್ವ ಅಂಬೆನ್ ಇದ್ ಮಾಡ್ರ ಕೂಡ ಭೀಷ್ಮ ಅವನನ್ನ ಕರ್ಕ ಬತ್ತ ಅಂಬೆನ ನೀನ್ ಎಂತ ಹಿಂಗ್ ಮಾಡ್ದೆ ಅಂತ ಹೇಳಿಕ್ಕಿ ಅಂಬೆ ಇವಳಿಗೆ ಅಂಬೆ ಭೀಷ್ಮನಿಗೆ ಕೊಡುವಂತ ಒಂದು ಶಾಪ ಅಲ್ಲ ಇದ್ರಲ್ಲಿ ಇತ್ತು ಜಲವೋ ಅಹಂಕಾರಿ ಭೀಷ್ಮ ಕ್ಷತ್ರಿ ಹೆಣ್ಣು ನಾನು ಮಾಡಿ ಯುದ್ಧವನ್ನು ಮಾಡಿ ಯುದ್ಧವನ್ನು ಏನು ಹೆಣ್ಣಿನಲ್ಲಿ ಯುದ್ಧ ಮಾಡುವುದಿಲ್ಲ ಗಂಡಿನಲ್ಲಿ ಸೋಲುವುದಿಲ್ಲ ಛೀ ಹೆಣ್ಣುಗಳೆಂದರೆ ಏನೆಂದು ಕಳಿಸಿದೆ ಕಂಡ ಕಂಡವರಲ್ಲಿ ಕೊಂಡು ಹೋಗಿ ಮದುವೆ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ ನಿನ್ನನ್ನು ಬಿಡುವುದಿಲ್ಲ ಇದನ್ನು ರಕ್ತದಲ್ಲಿ ಬರೆದಿಟ್ಟುಕೊ ನನ್ನ ಹಗೆಯಾದ ನಿನಗೆ ಹೊಗೆ ಕಾಣಿಸುವ ಆಸೆ ಯಾವ ಚಂದ್ರವಂಶದ ಏಳಿಗೆಗಾಗಿ ಮದುವೆ ಆಗುವುದಿಲ್ಲ ಎಂದು ಶಪಥ ಮಾಡಿದೆಯೋ ಆ ನಿನ್ನ ಚಂದ್ರವಂಶ ನಿನ್ನ ಕಣ್ಣ ಮುಂದೆಯೇ ಹೊಡೆದಾಡಿಕೊಂಡು ಸಾಯಲಿ ಭೀಷ್ಮ ಹೊಡೆದಾಡಿಕೊಂಡು ಸಾಯಲಿ ನಿನ್ನ ಮನೆಯಲ್ಲಿ ಹುಟ್ಟುವ ಮಕ್ಕಳು ತೊಡೆ ಮುರಿದು ಸಾಯಲಿ ಭೀಷ್ಮ ತೊಡೆ ಮುರಿದು ಸಾಯಲಿ ನಾನೇನು ತಪ್ಪು ಮಾಡಿದೆ ನಾನು ಮಾಡಿದ ಅಪರಾಧವಾದರೂ ಏನು ಹೌದು ಹೌದು ಪ್ರೀತಿಸಿದೆ ಪ್ರೀತಿಸುವುದು ತಪ್ಪೇ ಆ ಸಾಲ್ವ ನನ್ನನ್ನು ಪ್ರೀತಿಸಿದೆ ಪ್ರೀತಿಸುವುದು ತಪ್ಪೇ ಇಲ್ಲ ಇಲ್ಲ ನಾನು ಹೇಳ್ಬಾರ್ದು ನಾನು ಹೇಳ್ಬಾರ್ದು ಇದೇ ನೋಡು ದಗದಾಗಿ ಸುತ್ತಿರುವ ಅಗ್ನಿಕುಂಡ ಇದಕ್ಕೆ ಹಾರಿ ನನ್ನ ಪ್ರಾಣವನ್ನು ನಾನೇ ಕಳೆದುಕೊಂಡುವ ಭೀಷ್ಮ ನಾನೇ ಕಳೆದುಕೊಳ್ಳುವೆ ಆ ಉರಿ 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 ಬಿಡುವುದಿಲ್ಲ ಭೀಷ್ಮ ನಿನ್ನನ್ನು ಬಿಡುವುದಿಲ್ಲ ಮುಂದಿನ ಜನ್ಮದಲ್ಲಿ ಹೆಣ್ಣು ಅಲ್ಲ ಗುಂಡು ಅಲ್ಲ ವ್ಯಕ್ತಿಯಾಗಿಯೋ ಶಕ್ತಿಯಾಗಿಯೋ ಬಂದು ಪುಟ ತುಂಬಾ ಚಂದ ಮಾಡಿದೆ ಆ ಮೈ ಅದೇ ಮೈ ರೋಮಾಂಚನ ಅಂತರಲ್ಲ ನಿನ್ನ ಸ್ವರಭಾರ ಇರ್ಬೋದು ಅದನ್ನೆಲ್ಲ ನೀನು ಆ ಪಾತ್ರನ ಅರ್ಥ ಮಾಡ್ಕೊಂಡು ಎಲ್ಲ ತುಂಬಾ ಅದ್ಭುತ

ನಮಸ್ತೆ ಸಮೃದ್ಧಿ ಹಾ ನಮಸ್ತೆ ಹೇಗಿದ್ದೀರಾ ಹಾ ನಾನ್ ಲಾಯ್ಕಿದ್ದೆ ನೀವ್ ಹೆಂಗಿದ್ರಿ ನಾನ್ ಆರಾಮ ಇದ್ದೇನೆ ಹಾ ಮತ್ತೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇನೆ ಪುಟ ತುಂಬಾ ಟ್ಯಾಲೆಂಟ್ ಇದ್ದೀರಾ ಯಕ್ಷಗಾನದ ಒಂದು ಪಾತ್ರವನ್ನು ಮಾಡಿದ್ರಿ ಈಗ ಅದು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ರಿ ಮುಂದೆ ನಿಮ್ಮ ಅಜ್ಜಿ ಹಲೋ ಹಲೋ మహిళా యక్షణ నిమ్మ అంబేత్ర ವಂಡರ್ ಕಿಡ್ ನೀನು ಹೌದು ತುಂಬಾ ಖುಷಿ ಆಯ್ತು ನಮ್ಮ ಇಲ್ಲಿ ಕಲ್ಕಟಕ್ಕೆಲ್ಲ ಇಂತ ಕಿಡ್ ಅಂತ ಅದನ್ನ ಇದ್ರದ್ದು ಕೂಡ ಅದ್ಭುತವಾಗಿಳು ಎಲ್ಲಾ ವಿಷಯದಲ್ಲೂ ಕೂಡ ಚುರುತ್ ಆಗಿದ್ದಾಳೆ ಓದೋದ್ರಲ್ಲಿ ಆಗ್ಲಿ ಯೋಗ ಅವಳ ದಿನಚರಿ ಕೇಳುವಾಗ ಸಣ್ಣ ಮಕ್ಕಳಿಗೆ ಮಾದರಿ ಹೌದು ನವರಸ ನಾಯಕ ಜಗ್ಗೇಶ್ ಹೇಳಿದ್ದಾರೆ ಇದು ಹೇಗೆ ಸಾಧ್ಯ ಎರಡು ವರ್ಷ ಎರಡನೇ ಕ್ಲಾಸ್ ಮಗು ಇಂಥದ್ದೊಂದು ಈ ತರ ಮಾತಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ನವರಸ ನಾಯಕ ಜಗ್ಗೇಶ್ ಅವರೇ ತಲೆ ಬಿಸೇ ಮಾಡ್ಕೊಂಡಿದ್ರು ಖಂಡಿತ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾವು ಕೆಲವೊಂದು ಹೋಗ್ತಾ ಇರ್ತೇವೆ ಮಕ್ಕಳ ಕಾರ್ಯಕ್ರಮಗಳಿಗೆಲ್ಲ ಇವಳ ಇದನ್ನು ನೋಡುವಾಗ ನಿಮ್ಮ ಆಶೀರ್ವಾದ ಇರ್ಲಿ ಅವಳಿಗೆ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ರೆ ಯಕ್ಷಗಾನ ಕಲಾವಿದೆ ಮಹಿಷಾಸ್ತ್ರ ಎಲ್ಲ ಮಾಡುದು ನಿನ್ನ ಯಕ್ಷಗಾನಕ್ಕೂ ಒಳ್ಳೆಯ ಭವಿಷ್ಯ ಇದೆ ಆಗ್ಲಿ ನಿಮ್ಮ ನೀವು ಮತ್ತೆ ಸಮೃದ್ಧಿ ಎಲ್ಲ ಒಟ್ಟು ಸೇರಿ ಒಂದು ಯಕ್ಷಗಾನ ಮಾಡುವಾಗ ಆಗ್ಲಿ ಖಂಡಿತ ಖಂಡಿತ ನಮ್ಮ ಗ್ರೂಪ್ ಅಲ್ಲೆಲ್ಲ ದೊಡ್ಡವರಲ್ಲಿದ್ದಾರೆ ಮಹಿಳೆಯರು ಪುಟ್ಟ ಮಕ್ಕಳನ್ನೊಂದು ಖಂಡಿತವಾಗಿ ಅವಳನ್ನು ಇಲ್ಲಿಗೆ ಕರೆಸ್ಕೊಳ್ತೇನೆ ತುಂಬಾ ಸಂತೋಷ ಆಯ್ತು ಮಕ್ಕಳ ತಂಡಕ್ಕೆ ಮಾಡಿದಕ್ಕೆ ಅವಳ ಭವಿಷ್ಯ ಒಳ್ಳೆದಾಗ್ಲಿ ಇನ್ನು ಕೂಡ ಅವಳ ಗುರಿ ಸಾಧಿಸ್ಲಿ ಎಂಬುದಾಗಿ ನಾನು ಹಾರೈಸ್ತೇನೆ ಅವರು ಯಕ್ಷಗಾನ ಡೈರೆಕ್ಟ್ರು ಅವರದೊಂದು ಟೀಮ್ ಇತ್ತಂಬ್ರ ಎಲ್ಲ ಮಹಿಳೆಯರ ಟೀಮ್ ನೀನ್ ಅದಕ್ಕೊಂದು ಕಲಿತರಂಬ್ರ ನೀನ್ ನಾನ್ ಖಂಡಿತ ಹೊತ್ತಲ್ಲ ನೀನ್ ಎಲ್ಲದಕ್ಕೂ ರೆಡಿ ಹ್ಮ್ ನೀನ್ ಅದೇ ನಿನ್ ಹವ್ಯಾಸ ಹೇಳಿದೆ ನಾನು ಹಿಂಗೆ ಹಿಂಗೆಲ್ಲ ಮಾಡ್ತಿದ್ದೆ ದಿನಾಚರಿ ನಾನು ಯೂಟ್ಯೂಬ್ ಕಂಡು ಕಲಿತಿದ್ದೆ ಯೂಟ್ಯೂಬ್ ಆಗ ಮತ್ತೆ ನೀನ್ ಹೇಳಿದೆ ನಾನು ಯಾವ್ದೋ ಸ್ಪೀಚ್ ಕೊಟ್ರೆ ಅದನ್ನ ಅರ್ಥ ಮಾಡ್ಕಂತೆ ಆ ವಿಷಯನ ಅರ್ಥ ಅಂತ ಹೇಳಿ ತಿಳ್ಕಂತೆ ತಿಳ್ಕೊಂಡ್ ನಾನು ಮಾತಾಡ್ತೆ ಹೇಳಿ ಅದಕ್ಕೋಸ್ಕರ ಅದ್ರ ಒಳಗ್ ಹೋಪಕ್ ನಿಂಗ ಆತ ಈಗ ನಿನ್ ಫ್ರೆಂಡ್ಸ್ ಎಲ್ಲ ಇದ್ರ ಯಾರೆಲ್ಲ ಇದ್ರು ಅವ್ರು ಎಂತೆಲ್ಲ ಹೇಳ್ತ್ರು ಈಗ ನೀನು ಇದೆಲ್ಲ ಮಾಡುದು ಕಂಡವ್ರ ಅಂತ ಹೇಳ್ತಾರೆ ಏ ಅಂತಕ ಸಮೃದ್ಧಿ ಕೇಂದ್ರ ಅಥವಾ ಸಮೃದ್ಧಿ ನಿನ್ ಬಗ್ಗೆ ಖುಷಿ ಪಡ್ತಾರ ಅವರೆಲ್ಲ ಇಲ್ಲ ನಂಗೆ ನಿಜಕ್ಕೂ ತುಂಬಾ ಜನ ಫ್ರೆಂಡ್ಸ್ ಇದ್ರ ಆ ರದ್ದಲ್ಲಿ ನಂಗೆ ಬೆಸ್ಟ್ ಅಂದ್ರೆ ನವ್ಯಾ ತನಿಷ್ಕ ಕಡಿಕೆ ಪ್ರಣೀತ ಪ್ರಾಪ್ತಿ ಇನ್ನು ತುಂಬಾ ಜನ ಇದ್ರು ಎಲ್ಲರೂ ಕೂಡ ನಂಗೆ ಬೆಸ್ಟ್ ಫ್ರೆಂಡ್ಸ್ ಇವ್ರೆಲ್ಲರೂ ಕೂಡ ನಂಗೆ ನಾವು ಆಟ ಆಡ್ತೀವಿ ಒಟ್ಟೊಟ್ಟಿಗೆ ಆಟ ಆಡುತ್ತ ಎಲ್ಲ ಮಕ್ಕಳು ಅಡ್ಡಿಲ್ಲ ಅಂದ್ರೆ ಎಂತ ಹೇಳ್ರು ಅಡ್ಡಿಲ್ಲ ಅಂದ್ರೆ ಈಗ ಕೆಲಸ ಎಲ್ಲ ಎಂತ ಗೊತ್ತ ಸಮ ಸಮೃದ್ಧಿ ನೀ ಸಣ್ಣಳ ನಿಂಗೆ ಗೊತ್ತಾಗ್ತಾ ಇಲ್ಲೇ ಗೊತ್ತಿಲ್ಲ ಆರ ನಿಂಗೆ ಕೆಲವೆಲ್ಲ ವಿಷಯ ನಂಗಿಂತ ಜಾಸ್ತಿ ಗೊತ್ತಿತ್ತು ಅದಕ್ಕೆ ಯಾವ್ದು ಹೇಳಕ್ ಯಾವ್ದು ಇಬ್ಬಿಡ್ಕಂದ್ ಗೊತ್ತಿಲ್ಲ ಈಗ ಕೆಲವ್ರು ಎಂತ ಗೊತ್ತಾ ಬುದ್ಧಿವಂತರ ಒಂದ್ ಕಾಲ್ ಇತ್ತು ಮಾತಾಡ್ಕಮ್ಮ ಕಡಿಗೆ ಮಾತಾಡ ಹಲೋ 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 ನಮಸ್ತೆ ನಮಸ್ಕಾರ ಸಮೃದ್ಧಿ ಹಾ ಎಲ್ಲಿಂದ ಮಾತಾಡುದ ನಾನು ಮಣಿಪಾಲ್ ದಿಂದ ಆಶಾ ಅಂತ ಹೌದಾ ಹೌದು ನಾವು ಕುಂದಾಪುರ ಕನ್ನಡ ಮಾತಾಡುದು ನಾವು ಕುಂದಾಪುರದವ್ರೆ ಆಯ್ತಾ ಹೌದಾ

ಅದನ್ನ ಅರ್ಥ ಮಾಡ್ಕಂತಿದ್ದೆ ನಿನ್ ಫ್ರೆಂಡ್ಸ್ ಕೆಲವ್ ಸಲ ಎಂತ ಅಂತ ಹೇಳ್ರೆ ಯಾರೋ ಹುಷಾರ್ ಇದ್ರೆ ಕ್ಲಾಸ್ ಹಂಗೆ ಅವ್ರೊಟ್ಟಿಗೆ ಮಾತೇ ಮಾತಾಡುದಿಲ್ಲ ಈಗ ಸಮೃದ್ಧಿ ಕನ್ನಡದ ಕಣ್ಮಣಿಗ್ ಹೋಗಿ ಬಂದ್ರ ಅವ್ಳು ಕನ್ನಡದ ಅಂದೇಳಿ ರಿಸರ್ವ್ ಮಾಡಿ ಬಿಡ್ತಾರೆ ದೂರ ಮಾಡಿ ಬಿಡತ್ ಆತರ ಅನ್ಸುತ್ತೆ ಶಾಲೆ ಹಂಗೆ ಇಲ್ಲ ಯಾವ ಮಕ್ಕಳು ಹಂಗ ಮಾಡ್ಲಿಲ್ಲ ಮೊದ್ಲು ನಾನು ಯಾವ ತರ ಇದ್ ಮಾಡ್ತಿದ್ದೀರಾ ಎಲ್ಲರೂ ನನ್ ಮೊದ್ಲಿನ ಹೆಂಗ್ ಕಾಣ್ತಿದ್ದೀರಾ

ಹಲೋ ನಮಸ್ಕಾರ ನಮಸ್ತೆ ನಮಸ್ತೆ ಎಲ್ಲಿಂದ ಮಾತಾಡುದ ಗೊತ್ತಾಗಿಲ್ವ ಸಮೃದ್ಧಿ ಗೊತ್ತಾಗ್ಲಿಲ್ಲ ವಾಯ್ಸ್ ಮೇ ಬಿ ನಾನು ಹೋದ ವರ್ಷ ನಿಮ್ಗೆ ಇವಿಯ ಸ್ಪೀಚ್ ಮಾಡ್ತಾ ಇದ್ದೆ ಅನ್ಸುತ್ತೆ ಮ್ಯಾಮ್ ರೂಪಾ ಮ್ಯಾಮ್ ಯಾ ಆಫ್ ಕೋರ್ಸ್

ಟ್ಯಾಲೆಂಟ್ ಇದೆ ಅನ್ಸ್ತದೆ ಹೇಗೆ ಅರೆ ಸಿಕ್ಕಾಪಟ್ಟೆ ಮಾತಿನ ಮಲ್ಲಿ ಅಂದ್ಮೇಲೆ ಕೇಳ್ಬೇಕಾ ಸಿಕ್ಕಾಪಟ್ಟೆ ಐ ತಿಂಕ್ ಕ್ವಶನ್ ಬ್ಯಾಂಕ್ ಅಂತ ನಾನ್ ಕರಿತಾ ಇದ್ದೆ ಅವಳನ್ನ ಅದು ಒಳ್ಳೇದು ಕೂಡ ಯಾರಿಗೆ ಕಲಿಕೆ ಹಸಿವಿರುತ್ತೆ ಅವರು ಯಾವತ್ತೂ ಒಂದು ದಿನ ಈ ಜೀವನದ ಉತ್ತುಂಗದ ಸ್ಥಳಕ್ಕೆ ಹೋಗ್ತಾರೆ ಅವಳಿಗೆ ಸಹ ಒಂದು ವಿಷಯ ಟೀಚ್ ಮಾಡುವಾಗ ಅದು ಯಾಕೆ ಹೇಗೆ ಅವಳು ಟೀಚ್ ಮಾಡುವಂತಹ ವೇ ಇದೆಯಲ್ಲ ಅದು ಬಹುಶಃ ಟೀಚರ್ ನಾನು ನನ್ಗೆ ಅನ್ಸ್ತದೆ ಈಗ ಬ್ರೇಕ್ ಇತ್ತು ಹತ್ತು ನಿಮಿಷ ಬ್ರೇಕ್ ಇತ್ತು ಆ ಬ್ರೇಕ್ ಅಲ್ಲಿ ಕೇಳಿಲ್ಲೋ ನಿಮ್ಗೆ ಈ ಚೇರ್ ಇಷ್ಟನ ಆ ಚೇರ್ ಇಷ್ಟನ ಅದ್ರಲ್ಲಿ ಕೂತ್ಕೊಳ್ಳಿ ಕಂಫರ್ಟ್ ಆಗುತ್ತೆ ಇದ್ರಲ್ಲಿ ಕುತ್ಕೊಳ್ಳಿ ಕಂಫರ್ಟ್ ನನ್ನನ್ನೇ ಸುಮಾರು ಇಂಟರ್ವ್ಯೂ ಮಾಡಿದ್ಲು ಈಗ ಆ ಹತ್ತು ನಿಮಿಷ ಬ್ರೇಕ್ ಹೌದು ಹೌದು ಅವ್ಳು ಹಾಗೆ ಇವನ್ನು ಅದಿಂದ ಸ್ಕೂಲ್ ಇಂದ ಹೊರಗಡೆ ಇರ್ಬಹುದು ನಾನು ಇವಾಗ ಏನೋ ಒಂದು ಸ್ಟೇಟಸ್ ಹಾಕಿರ್ಬಹುದು ಆ ಸ್ಟೇಟಸ್ ಅವಳಿಗೆ ಅದನ್ನ ಕಲಿಯುವಷ್ಟು ಅದ್ ಯಾಕೆ ಹಾಗೆ ಮ್ಯಾಮ್ ಅದು ಎಲ್ಲಿಂದ ಫಾರ್ ಎಕ್ಸಾಂಪಲ್ ನಾನು ಇತ್ತೀಚೆಗೆ ಒಂದು ಜಪಾನೀಸ್ ಪಫ್ ಅನ್ನೋ ಒಂದು ಫಿಶ್ ಬಗ್ಗೆ ಸ್ಟೇಟಸ್ ಹಾಕಿದ್ದೆ ಅದು ಮೇ ಬಿ ಅವಳಿಗೆ ಟೈಪ್ ಮಾಡ್ಲಿಕ್ಕೆ ಅಷ್ಟಾಯ್ತೇನು ಒಂದು ಇಷ್ಟು ವಾಯ್ಸ್ ಮೆಸೇಜಸ್ ಯಾವ ಫಿಶ್ ಇದ್ ಮಾಡತ್ತೆ ಅಷ್ಟು ಒಂದು ಕಲಿಕೆಯ ಕುತೂಹಲ ಮಗುವಿಗೆ ಅಷ್ಟೇ ಅಲ್ಲ ನೀವು ನಾವೀಗ ಹಿಂದೆ ದಿನ ಯಕ್ಷಗಾನ ನೋಡ್ಕೊಂಡ್ ಬಂದ್ರೆ ಮಾರ್ನೆ ದಿನ ನಮ್ ಕತೆ ಅಷ್ಟೇ ಮತ್ತೆ ಒಂದು ನಮ್ಗೆ ನಿದ್ದೆ ಎಳಿತಾ ಇರುತ್ತೆ ಬಟ್ ಅವ್ಳು ಆಗಲ್ಲ ಬರುವಾಗ ಒಂದು ಗಂಟೆ ಎರಡು ಗಂಟೆ ಆಗಿರುತ್ತೆ ಅವ್ರ ಅಮ್ಮ ಪಾಪ ತುಂಬಾ ಸಪೋರ್ಟಿವ್ ಆ ಪೇರೆಂಟ್ಸ್ ಅವ್ರ ಅಮ್ಮ ಆಗ್ಲಿ ಅವ್ರ ಅಪ್ಪ ಆಗ್ಲಿ ಈಚೆ ಕೂಡ ರಾತ್ರಿ ಅಷ್ಟು ಗಂಟೆವರೆಗೆ ಶೋ ಕೊಟ್ಟು ಸಹ ಬಂದು ಕ್ಲಾಸ್ ಅಲ್ಲಿ ಶೀಸ್ ದಿ ಅಲರ್ಟ್ ಅಷ್ಟು ಅಲರ್ಟ್ ಆಗಿ ಅಷ್ಟು ಚಂದವಾಗಿ ಪಾಠ ಕೇಳ್ತಾಳೆ ಹಾಗೆ ಅಲ್ಲ ನಿಮ್ದು ಇವಾಗ ಪೇಪರ್ ಅಲ್ಲಿ ಒಂದು ಮಗುವಿನ ಪೇಪರ್ ಅಲ್ಲಿ ನಾವು ಆ ಮಗುವಿನ ಮಗುವಿನ ಬಗ್ಗೆ ನಾವು ತಿಳ್ಕೊಳ್ಳುವಷ್ಟ ಕೆಪಾಸಿಟಿ ನಾವು ಆಸ್ ಅ ಟೀಚರ್ ನನ್ಗಿದೆ ಆ ಮಗು ಇದು ಅಷ್ಟು ನೀಟ್ ಆಗಿರುವಂತ ಪೇಪರ್ ಒಂದು ಮಾರ್ಕ್ ಆ ಟೀಚರ್ ಆದ್ರೆ ನನ್ಗೆ ಬೇಜಾರಾಗುತ್ತೆ ಯಾಕೆ ಈ ಮಗು ಇಷ್ಟು ಎಲ್ಲಾದ್ರು ಆ ಕಡೆ ಈ ಕಡೆ ಹೌದು ನಾನು ಕೇಳ್ತೇನೆ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಹಿಂದಿನ ದಿನ ನಿಮ್ಗೆ ಶೋ ಇದೆಯಾ ಅಷ್ಟು ಕೇಳ್ತೇನೆ ಇಲ್ಲ ಮ್ಯಾಮ್ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಷ್ಟೇ ಶೋ ಇಂದ ನನ್ಗೆ ಎಫೆಕ್ಟ್ ಆಗುದಿಲ್ಲ ಅಂತ ಅವಳು ಅಷ್ಟು ಫ್ರಾಂಕ್ ಆಗಿ ಹೇಳ್ತಾಳೆ ನಮ್ಮ ಶಾಲೆಯಲ್ಲಿ ಸಹ ಒಂದು ಭಾಷಣ ಅಂತ ಬಂದ್ರೆ ಮುಗೀತು ಮೈ ಕಾಸುರಿ ಮೈ ಇಟ್ಕೊಂಡು ಅಂತ ಹೇಳಿದ್ರೆ ಮುಗೀತು ಅರ್ಧ ಗಂಟೆ ಬಾಯಿ ಪಾಠ ಮಾಡುವಂತ ಮಗು ಇಲ್ಲ ಹೌದೌದು ಅರ್ಥ ಮಾಡ್ಕೊಂಡು ಹೇಳ್ತಾಳೆ ಎಲ್ಲದನ್ನು ಅನುಭವಿಸಿ ಹೇಳ್ತಾಳೆ ಅರ್ಥ ಮಾಡ್ಕೊಂಡು ಸುಮ್ಮನೆ ಸುಮ್ನೆ ಡೈಲಾಗ್ ಹೇಳಿದ್ರೆ ಈಗ ಅಂಬೆ ಪಾಠ ಮಾಡಿಲ್ದು ಸುಮ್ನೆ ಡೈಲಾಗ್ ಹೇಳಿದ್ರೆ ಅದು ನಮ್ಗೆ ಮುಟ್ಟುದಿಲ್ಲ ಬಟ್ ಇದು ನಮ್ಗೆ ಆಕ್ಟ್ ಮಾಡುವಾಗ ಮೈ ರೋಮಾಂಚನ ಆಯ್ತು ಟೀಚರ್ ನೀವು ಮೇ ಬಿ ಲಾಸ್ಟ್ ಲಾಸ್ಟ್ ಕಾಲರ್ ನಮ್ಮ ಟೈಮ್ ಆಗ್ತಾ ಬಂತು ನಿಮ್ಮ ಮಾತನ್ನ ಅರ್ಧಕ್ಕೆ ಕಟ್ ಮಾಡ್ತೇನೆ ಬೇಜಾರ್ ಮಾಡ್ಕೋಬೇಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಮಾಡ್ತೇರಿ ಹಾಗೆ ಪುಟ ಈಗ ಲಾಸ್ಟ್ ಕೊನೆಯದಾಗಿ ಎಂತಾದ್ರೂ ಹೇಳುದಿದ್ರೆ ಅಂತ ಹೇಳ್ತೆ ಹಾ ನಾನೆಂತ ಹೇಳ್ತೇನೆ ಅಂದ್ರೆ ನಿನ್ನೆ ನನ್ನ ಬರ್ಡೇ ಇದ್ದೀತ ಬರ್ಡ್ಡೇಗೆ ತುಂಬಾ ಜನ ವಿಶ್ ಮಾಡಿದ ಎಲ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ನಂಗೆ ವಿಶ್ ಮಾಡಿದ ಎಲ್ರಿಗೂ ಕೂಡ ದೇವರು ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳ್ತೇನೆ ಮತ್ತೆ ಈಗ ತುಂಬಾ ಜನ ಕಾರ್ಯಕ್ರಮ ಕಂಡಿವಾ ನಂಗೆ ತುಂಬಾ ಜನ ಸಪೋರ್ಟ್ ಮಾಡಿದ ಅವರು ಎಲ್ರಿಗೂ ಕೂಡ ನನ್ನ ತುಂಬ ಹೃದಯದ ಅಂತ ಇಷ್ಟಪಡ್ತೆ ಕೂಡ ನನಗೆ ಈಗ ನೀನು ಇವತ್ತು ನಮ್ಮ ಸ್ಟುಡಿಯೋ ಬಂದ ಹತ್ರ ಮಾತಾಡೋದಕ್ಕೆ ದೈಜಿಗೋರ್ಡ್ ಕಡೆಯಿಂದ ನನ್ನ ಕಡೆಯಿಂದ ವೀಕ್ಷಕರೇ ಈ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನಿಮ್ಗೆ ಗೊತ್ತಿತ್ತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ದೈಜಿಗರ್ಡ್ ಟಿವಿ ಅವರು ವಿಶೇಷವಾಗಿ ಮಕ್ಕಳಿಗೆ ಕಾಂಪಿಟೀಷನ್ ಅನ್ನು ಇಟ್ಟಿದ್ದಾರೆ ಫೋಟೋ ಸ್ಪರ್ಧೆ ಮತ್ತೆ ಚದ್ಮವಿಷ ಸ್ಪರ್ಧೆಯನ್ನು ಇಟ್ಟಿದ್ದಾರೆ ಒಂದು ಒಂದರಿಂದ ಒಂಬತ್ತು ಮೂರರಿಂದ ಒಂಬತ್ತು ವರ್ಷದ ಮಕ್ಕಳಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ದಯಮಾಡಿ ನಿಮ್ಮ ಮಕ್ಕಳ ಛದ್ಮವೇಶ ಸ್ಪರ್ಧೆಗೆ ಛಾಯಾಚಿತ್ರ ಸ್ಪರ್ಧೆ ಇದೆ ಆರರಿಂದ ಒಂಬತ್ತು ವರ್ಷ ಶಮಿಸಿ ಆರರಿಂದ ಒಂಬತ್ತು ವರ್ಷದ ಮಕ್ಕಳಿದ್ರೆ ಭಾರತದ ಯಾವುದೇ ಒಂದು ಪ್ರಾಂತ್ಯದ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಆ ಪ್ರಾಂತ್ಯದ ಸಂಸ್ಕೃತಿ ಪದ್ಧತಿಯನ್ನು ಎತ್ತಿ ಹಿಡಿಯುವ ಫೋಟೋಗಳನ್ನು ನಮಗೆ ಕಳಿಸಿ ಮೇಲ್ ಮಾಡಿ ಬೇಕಾದರೆ ಉಡು ಉಡುಪಿ ದೈಜಿ ವರ್ಲ್ಡ್ ಎಟ್ ಜಿಮೇಲ್ ಡಾಟ್ ಕಾಮ್ ಇದು ಈ ಮೇಲ್ ಐ ಡಿಗೆ ನೀವು ಮೇಲ್ ಕಳಿಸಿ ಫೋಟೋಗಳನ್ನು ಕಳಿಸಿ ಕೊನೆಯ ದಿನಾಂಕ ನವಂಬರ್ ಹದಿನೆಂಟರೊಳಗೆ ನಿಮ್ಮ ಫೋಟೋ ನಮಗೆ ನಮಗೆ ಬರಲಿ ಮೇಲಿಗೆ ಬರಲಿ ಹೆಚ್ಚಿನ ಮಾಹಿತಿಗೆ ಅಲ್ಲಿ ನಂಬರ್ ಬರ್ತಾ ಇದೆ ಟಿ ವಿ ಸ್ಕ್ರೀನ್ ಮೇಲೆ ಸೆವೆನ್ ಡಬಲ್ ತ್ರೀ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಡಬಲ್ ಏಯ್ಟ್ ಮತ್ತು ನೈನ್ ಜೀರೋ ಲಾಸ್ಟ್ ನಂಬರ್ ಈ ನಂಬರಿಗೆ ನೀವು ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ ಮತ್ತು ವೀಡಿಯೋ ಸ್ಪರ್ಧೆ ಕೂಡ ಇದೆ ಆ ವೀಡಿಯೋ ಸ್ಪರ್ಧೆಗೂ ನೀವು ಮಕ್ಕಳನ್ನು ಒಂದು ಚದ್ಮವಿಷ್ಯ ವಿಡಿಯೋವನ್ನು ಮಾಡಿ ಕಳಿಸ್ಬೋದು ವೀಡಿಯೋ ಸ್ಪರ್ಧೆ ನಿಸರ್ಗದೊಳಗಿಂದ ಅಂತ ಥೀಮು ಛದ್ಮವೇಶ ವೀಡಿಯೋ ಸ್ಪರ್ಧೆ ಮಕ್ಕಳು ಒಂಬತ್ತರಿಂದ ಹನ್ನೆರಡು ವರ್ಷ ಮೊದಲಿನ ಫೋಟೋ ಕಾಂಪಿಟೇಷನ್ಗೆ ಆರರಿಂದ ಒಂಬತ್ತು ಇದು ಒಂಬತ್ತರಿಂದ ಹನ್ನೆರಡು ಪ್ರಕೃತಿಗೆ ಸಂಬಂಧಪಟ್ಟ ಚದ್ಮೇಷ ಧರಿಸಿ ನಟನೆ ಮತ್ತು ಮಾತಿನ ಮೂಲಕ ಪ್ರಕೃತಿ ಸಂರಕ್ಷಣೆಯ ಕುರಿತು ಮೂರು ನಿಮಿಷಗಳಿಗೆ ಮೀರಿದಂತೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ವಿಡಿಯೋವನ್ನು ಮಾಡಿ ಇಮೇಲ್ ಮಾಡಿ ಇಮೇಲ್ ಉಡುಪಿ ದೈಜಿ ವರ್ಲ್ಡ್ ಎಟ್ ಜಿಮೇಲ್ ಡಾಟ್ ಕಾಮ್ ಈ ವಿಡಿಯೋ ಕಳಿಸಲಿಕ್ಕೆ ಕೊನೆಯ ದಿನಾಂಕ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಹೆಚ್ಚಿನ ಮಾಹಿತಿಗೆ ಅದೇ ನಂಬರ್ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಡಬಲ್ ಏಟ್ ಮತ್ತು ನೈನ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿ ಇದು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಮಕ್ಕಳಿಗೋಸ್ಕರ ದಯಜಿ ವರ್ಡವರು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಿದ್ದಾರೆ ನಿಮ್ಮ ಮಕ್ಕಳನ್ನು ಹೆಚ್ಚಿನ ಮಕ್ಕಳನ್ನು ಇದಕ್ಕೆ ಸೇರಿಸಿ ಅವ್ರನ್ನ ಈ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡುವಂತೆ ಮಾಡಿ ನಿಮ್ಗೆ ಗೊತ್ತಿದೆ ಈ ಮಗು ಕೂಡ ಚದ್ಮವೇಷ ಸ್ಪರ್ಧೆಯಿಂದ ಕೃಷ್ಣವೇಶ ಸ್ಪರ್ಧೆಯಿಂದನೇ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿದ್ದು ನಿಮ್ಮ ಮಕ್ಕಳು ಇನ್ನೊಂದು ದೊಡ್ಡ ದೊಡ್ಡ ವೇದಿಕೆ ಸಿಗ್ಬೋದು ಈ ಸ್ಪರ್ಧೆಯಿಂದ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮವನ್ನು ಕಂಡ ಎಲ್ಲರಿಗೂ ಟಿ ಟಿವಿ ಕಡೆಯಿಂದ ನನ್ನ ಕಡೆಯಿಂದ ಸಮೃದ್ಧಿ ಕಡೆಯಿಂದ ಎಲ್ಲರಿಂದ ಎಲ್ಲರ ಕಡೆಯಿಂದ ಧನ್ಯವಾದಗಳು ನಮ್ಗೆ ಸಪೋರ್ಟ್ ಮಾಡ್ತೇವೆ ಇದು ಹಾಯ್ ಮಾತಾಡೋರಲ್ಲೇ ಇದು ಕುಂದಾಪುರ ಭಾಷೆಗೆ ಖುಷಿ ನಮಸ್ಕಾರ